ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ಬಸವ ಶರಣೆ ಮಾತೆ ಮಹಾದೇವಿ ಲಿಂಗೈಕ್ಯ. ಅಂಗಾಂಗ ವೈಫಲ್ಯದಿಂದ ಸ್ವರ್ಗದೆಡೆಗೆ ಹೆಜ್ಜೆ ಹಾಕಿದ ಮಹಾತಾಯಿ. ಶೋಕ ಸಾಗರದಲ್ಲಿ ಮುಳುಗಿದ ಭಕ್ತ ಸಮೂಹ. ಮನೆ ತೆರವು ಬಳಸಿದವರ ಮೇಲೆ ಕ್ರಮ ಜರುಗಿಸಬೇಕು. ಹಾನಿಗೆ ತಕ್ಕ ಪರಿಹಾರ ಧನ ನೀಡಬೇಕು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಡೋಲಿ ಗ್ರಾಮಸ್ಥರ ಪ್ರತಿಭಟನೆ. ತಾಲೂಕಿನ ಲಂಬಾಣಿ ತಾಂಡಗಳನ್ನ ಬೈಲಹೊಂಗಲಿಗೆ ಸೇರಿಸಬೇಕು. ಯರಗಟ್ಟಿ ತಾಲೂಕಿಗೆ ಸೇರಿಸುವುದನ್ನ ಕೈಬಿಡಬೇಕು. ಅಖಿಲ ಭಾರತ ಬಂಜಾರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ನೀತಿ ಸಂಹಿತೆ ಜಾರಿಯಾಗಿ 3-4 ದಿನ ಕಳೆದಿದೆ. ಆದರೂ ಇನ್ನು ಬ್ಯಾನರ್ಗಳ ತೆರವುಗೊಳಿಸುವ ಕಾರ್ಯ ಮುಂದುವರೆದಿದೆ. ಹೀಗೆ ಆದರೆ ಸಂಹಿತೆ ಪಾಲನೆ ಯಾವಾಗ ಸ್ವಾಮಿ ಅಂತ ಸಾರ್ವಜನಿಕರು. ವೈಫಲ್ಯ ಹಾಗೂ ಉಸಿರಾಟದ ತೊಂದರೆ ಮತ್ತು ರಕ್ತದೊತ್ತಡ ಸೇರಿದಂತೆ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಕೂಡಲ ಸಂಗಮದ ಬಸವ ಪೀಠದ ಅಧ್ಯಕ್ಷೆ ಮಾತೆ ಮಹಾದೇವಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಧ್ಯಾಹ್ನ ಲಿಂಗೈಕ್ಯರಾಗಿದ್ದಾರೆ. ಲಿಂಗಾಯತ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮಾತೆ ಮಹಾದೇವಿ ಅವರು ಹಲವು ದಿನಗಳಿಂದ ಕಿಡ್ನಿ ವೈಫಲ್ಯ, ಉಸಿರಾಟದ ತೊಂದರೆ ಮತ್ತು ರಕ್ತದೊತ್ತಡದಿಂದ ಬಳಲುತ್ತಿದ್ದರು. ಕೆಲವು ದಿನಗಳ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಧ್ಯಾಹ್ನ 3:30 ವೇಳೆಗೆ ಇಹಲೋಕ ತ್ಯಜಿಸಿದ್ದು ಭಕ್ತ ಸಮೂಹ ದುಃಖ ಸಾಗರದಲ್ಲಿ ಮುಳುಗಿದೆ. ಮಾತೆ ಮಹಾದೇವಿ ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಮಣಿಪಾಲ ಆಸ್ಪತ್ರೆ ಬಳಿ ಸಾವಿರಾರು ಭಕ್ತರು ನೆರೆದಿದ್ದು ಮಾತೆಯ ದರ್ಶನಕ್ಕೆ ಹಂಬಲಿಸುತ್ತಿದ್ದಾರೆ. ಸುಮಾರು 1 ವರ್ಷದಿಂದ ಮೂತ್ರಪಿಂಡ ವಿಫಲವಾಗಿದ್ದು ಡಯಾಲಿಸಿಸ್ ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಇತ್ತೀಚೆಗೆ ಅವರ ಆರೋಗ್ಯ ತೀವ್ರ ಹದಗೆಟ್ಟದ್ದರಿಂದ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡೆಯುತ್ತಿದ್ದರು. 74 ವರ್ಷದ ಮಾತೆ ಮಹಾದೇವಿ ಅವರು ದೀರ್ಘಕಾಲದಿಂದ ಮಧುಮೇಹ, ಗಂಭೀರ ಶ್ವಾಸಕೋಶ ಹಾಗೂ ಮೂತ್ರಪಿಂಡದ ಸಮಸ್ಯೆ ಎದುರಿಸುತ್ತಿದ್ದರು. ಬಹು ಅಂಗಾಂಗ ವೈಫಲ್ಯದಿಂದ 8 March ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದು ತುರ್ತು ನಿಗಾ ಘಟಕದಲ್ಲಿದ್ದರು. ಮಾತೆ ಬೇಗ ಆರೋಗ್ಯ ಸುಧಾರಿಸಿಕೊಂಡು ದರ್ಶನ ನೀಡುತ್ತಾಳೆ ಎಂದು ಒಂದೆಡೆ ಭಕ್ತ ಸಮೂಹ ಕಾಯುತ್ತಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿದ್ದು ಭಕ್ತರನ್ನು ಬಿಟ್ಟು ಮಾತೆ ಮಹಾದೇವಿ ಸ್ವರ್ಗದತ್ತ ಹೆಜ್ಜೆ ಹಾಕಿದ್ದಾರೆ. 11 ಗಂಟೆಯಲ್ಲಿ ಆಸ್ಪತ್ರೆಯಿಂದ ಮೃತದೇಹವನ್ನು ರಾಜಾಜಿನಗರದ ಬಸವ ಮಂಟಪಕ್ಕೆ ರವಾನೆ ಮಾಡುವ ಸಾಧ್ಯತೆಗಳಿದ್ದು 1/2 ಗಂಟೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲು ನಿರ್ಧರಿಸಲಾಗಿದ್ದು ಬಳಿಕ ಕೂಡಲ ಸಂಗಮಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ನಾಳೆ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರ ಸಂಸ್ಕಾರ ನಡೆಯಲಿದೆ ಎಂದು ಕೂಡಲ ಸಂಗಮದ ಬಸವ ಧರ್ಮ ಪೀಠದ ಮೂಲಗಳು ಮಾಹಿತಿ ನೀಡಿವೆ. ಪ್ರತ್ಯೇಕ ಲಿಂಗಾಯತ ಧರ್ಮವಾಗಬೇಕು, ಲಿಂಗಾಯತರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗಬೇಕು ಎಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮಾತೆ ಮಹಾದೇವಿ ದೆಹಲಿಯಲ್ಲೂ ಪ್ರತಿಭಟನೆ ಮಾಡಿ ಕೇಂದ್ರದ ಗಮನ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಜೊತೆಗೆ ಪ್ರತ್ಯೇಕ ಲಿಂಗಾಯತ ಧರ್ಮ ಆಗುವವರೆಗೂ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸುವುದಿಲ್ಲ ಎಂಬ ಶಪಥ ಮಾಡಿದ್ರು. ಅಧಿಕಾರ ಬಳಸಿಕೊಂಡು ಕಡೋಲಿ ಗ್ರಾಮದಲ್ಲಿರುವ 40 ಮನೆಗಳನ್ನು ತೆರವುಗೊಳಿಸಿ ಗ್ರಾಮಸ್ಥರನ್ನು ಬೀದಿಗೆ ತಂದಿರುವರ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ಕೊಡಿಸುವಂತೆ ಕಳವಳ ವ್ಯಕ್ತಪಡಿಸಿ ಗ್ರಾಮಸ್ಥರಿಂದ ಗುರುವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಧರಣಿ ನಡೆಸಿ ಮಾಧ್ಯಮದವರ ಜೊತೆಗೆ ತಮ್ಮ ನೋವನ್ನು ತೋಡಿಕೊಂಡರು. ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಒಂದೇ ದಿನದಲ್ಲಿ ಮನೆಗಳನ್ನು ನೆಲಸಮ ಮಾಡಿದ ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಏಕಾಏಕಿಯಾಗಿ ಮನೆಗಳನ್ನು ತೆರವುಗೊಳಿಸಿದರೆ ಎಲ್ಲಿಗೆ ಹೋಗಬೇಕು? ಬಿಜೆಪಿ ಬೆಂಬಲಿಗರನ್ನ ಬೀದಿಗೆ ತರಬೇಕೆಂದು ಖಚಿತಪಡಿಸಿ ಅಭಿವೃದ್ಧಿ ನೆಪದಲ್ಲಿ ಕಾಂಗ್ರೆಸ್ನವರನ್ನು ಸೇಡಿನ ರಾಜಕಾರಣ ನಡೆಸುತ್ತಿದ್ದಾರೆ. ಇರುವ 1.5 ಕಿಲೋಮೀಟರ್ ರಸ್ತೆಗೆ 2 ಕೋಟಿ ರೂಪಾಯಿ ಹಣವನ್ನು ರಸ್ತೆ ಕಾಮಗಾರಿಗೆ ಬಳಸಲಾಗಿದೆ. ಪಿಡಬ್ಲ್ಯೂಡಿ ಅಧಿಕಾರಿಗಳು ಸಹ ಸಚಿವ ಕೈಗೊಂಬೆಯಾಗಿದ್ದಾರೆ. ಗ್ರಾಮಗಳ ಅಭಿವೃದ್ಧಿಯಲ್ಲಿ ಪಕ್ಷಗಳು ಬಳಸಿಕೊಳ್ಳುವುದು ಖಂಡನೀಯ. ಈಗಾಗಲೇ ಬೀದಿಗೆ ಬಂದಿರುವ ಬಡ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರು ರೋದನೆ ವ್ಯಕ್ತಪಡಿಸಿದ್ರು. ಇದರಲ್ಲಿ ವಿದೇಶ ಯೋಧನ ಮನೆಯನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಲಾಗಿದೆ. ಯೋಧ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಅವರ ಮನೆಯವರ ಗಮನಕ್ಕೆ ತರದೆ ಯೋಧನ ಮನೆಯನ್ನು ನೆಲಸಮ ಮಾಡಲಾಗಿದೆ. ಯೋಧನ ತಂದೆ ತಾಯಿಗೆ ದಿಕ್ಕೆ ತೋಚದಂತಾಗಿದೆ ಎಂದರು.
ಕಡೋಲಿ ಗ್ರಾಮದಲ್ಲಿ ರಸ್ತಾ ರೊಂದಿಕನ್ನು ಮಾಡ್ತೇವಂತ ಕಡೋಲಿ ಪಂಚಾಯತಿಗೆ ಮೀಟಿಂಗ್ ತೊಗೊಂಡ್ರು. ಆದರೆ ಕಡೋಲಿ ಗ್ರಾಮಸ್ಥರು ಮತ್ತು ಯಾರ ಮನೆಗಳು ಹೋಗ್ತಾ ಇದ್ದಾವೆ ಅವರೆಲ್ಲರೂ ಮೀಟಿಂಗ್ನಾಗ ಹೇಳಿದರು, ನಮ್ಮ ರೈತರಿದ್ದ ಕಾರಣ ನಮ್ಮ ಪರಿಸ್ಥಿತಿ ನಾಜುಕಿದೆ, ಅದಕ್ಕೆ ನೀವು ನಮ್ಗೆ ಪರಿಹಾರ ಕೊಡ್ರಿ ಮತ್ತು ನೀವು ನಮ್ಮ ಮನೆಗಳು ತೆಗೀರಿ, ನಾವು ನಮ್ಮ ಜಾಗ ತೊಗೊಂಡು ನಾವು ಕೊಡ್ತೀವಿ, ನೀವು ಒಂದು ಪರಿಹಾರ ಕೊಡೋಲ್ಲ ಅಂದರೆ ನಾವು ಇದು ಮಾಡಬೇಡ್ರಿ ಅಂತ ಕ್ಲಿಯರ್ ಕಟ್ ಎಲ್ಲರೂ ಹೇಳಿದರು. ಆದರೆ ಪಿ ಡಬ್ಲ್ಯೂ ಡಿ ಅವರು ಅವಾಗೂ ಹೇಳಿದರು ನಾವು ಒಂದು ರೂಪಾಯಿ ಮೊದಲು ನಿಮಗೆ ಕೊಡೋದಿಲ್ಲ, ಗ್ರಾಮ ಪಂಚಾಯತಿಯವರು ಹೇಳಿದರು ನಮ್ಮ ಕಡೆನೂ ಗ್ರ್ಯಾಂಟ್ ಇಲ್ಲ ನಾವು ಕೊಡೋದಿಲ್ಲ, ಹಂಗಾರೆ ಇದು ನೀವು ಮಾಡಬೇಡ್ರಿ, ಯಾವಾಗ ನೀವು ಕೊಡ್ತೀರಿ ಯಾವಾಗ ಮಾಡ್ರಿ ಅಂತ ನಾವು ಹೇಳಿದು. ಆದರೂ ಕೂಡ ಐದು ಮಾರ್ಚ್ 2019ಕ್ಕೆ ಒಂದು ನೋಟಿಸ ಜಾರಿ ಮಾಡಿರಿ ಎಲ್ಲರಿಗೂ, ಜೆರಾಕ್ಸ್ ಕಾಪಿಗಳು ಮನೆ ಮನೆಗೆ ಹಂಚಿಬಿಟ್ರು. ಅದ್ರ ಒಳಗೆ ಸ್ಪಷ್ಟ ಉಲ್ಲೇಖ ಇದೆ ಕಿ 6ನೇ ತಾರೀಕು ನೆಕ್ಸ್ಟ್ ಡೇ, ವೆರಿ ನೆಕ್ಸ್ಟ್ ಡೇ 6ನೇ ತಾರೀಕನ ನೀವು ಜಾಗ ಖಾಲಿ ಮಾಡಬೇಕಂತ. ಅದು ಹೈಲಿ ಇಂಪಾಸಿಬಲ್, ಒಂದು ದಿವ್ಸನಾಗ ಯಾರೂ ಮನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸಾದಾ ಶೆಡ್ ಇದ್ರೂ ಒಂದು 30 ದಿವಸ ಟೈಮ್ ಕೊಡ್ತಾರೆ, ಅಟ್ಲೀಸ್ಟ್ ನಾವು ಒಂದು 90 ಡೇಸ್ ಕೊಟ್ಟರೆ ನಾವು ತಕ್ಕೊಂಡು ನಮ್ಮ ಮನೆ ವ್ಯವಸ್ಥಿತ ಕಟ್ಕೊಂಡು ನಾವು ಮಾಡ್ತಿದ್ದು. ಈ ಸಂದರ್ಭದಲ್ಲಿ ವಿಜಯ ಋತುಕೋಟೆ, ಸುಂದರಾ ಚೌಗ್ಲೆ, ಶಂಕರ್ ಚಿಂಚನ್ಗಿ, ಯಲ್ಲಪ್ಪ ಕೋಟಾರೆ, ಸುನಿಲ್ ಕಸಾರೆ, ಯಮುನಾ ಕೋಟಾರೆ ಹಾಗೂ ಉಪಸ್ಥಿತರಿದ್ದರು. ಸವದತ್ತಿ ತಾಲೂಕಿನ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಲಂಬಾಣಿ ತಾಂಡಗಳನ್ನ ಬೈಲಹೊಂಗಲ ತಾಲೂಕಿಗೆ ಸೇರಿಸಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ಬಂಜಾರ ಸೇವಾ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಸವದತ್ತಿ ತಾಲೂಕಿನ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಲಂಬಾಣಿ ಜನ ವಸತಿ ತಾಂಡಗಳಾದ ಹಲಕಿ ತಾಂಡೆ, ಹೊಲಿಕೆರೆ, ರಾಮಪುರ, ರುದ್ರಾಪುರ, ಕಾಗಿಹಾಳ, ಕಾರ್ಲ್ಕಟ್ಟಿ ತಾಂಡಗಳು ಸೇರಿದಂತೆ ಯಲ್ಲಮ್ಮನಗುಡ್ಡ ತಾಂಡಗಳನ್ನು ನೂತನವಾಗಿ ಘೋಷಣೆ ಮಾಡಿದ ಯರಗಟ್ಟಿ ತಾಲೂಕಿಗೆ ಸೇರಿಸಲು ಮುಂದಾಗಿದ್ದಾರೆ. ಆದರೆ ಯರಗಟ್ಟಿಯು ಈ ತಾಂಡಗಳ ಪ್ರದೇಶದಿಂದ ದೂರವಿದ್ದು ಜನರ ಕಚೇರಿಗಳಿಗೆ ಸಂಬಂಧಿಸಿದ ಕಾರ್ಯಗಳಿಗಾಗಿ ಸಂಚರಿಸುವುದು ಕಷ್ಟಕರವಾಗುತ್ತದೆ. ಆದ್ದರಿಂದ ಎಲ್ಲ ತಾಂಡಗಳು ಬೈಲಹೊಂಗಲ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವುದರಿಂದ ಮತ್ತು ಸಮೀಪ ಇರುವುದರಿಂದ ಬೈಲಹೊಂಗಲ ತಾಲೂಕಿಗೆ ಸೇರಿಸಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಂಜುನಾಥ್ ಪಂಬಾರ್ ಮಾತನಾಡಿ, ಬೈಲಹೊಂಗಲ ತಾಲೂಕು ಎಲ್ಲ ತಾಂಡಗಳಿಗೆ ಸಮೀಪ ಇರುವುದರಿಂದ ದಿನನಿತ್ಯ ವ್ಯಾಪಾರ ವ್ಯವಹಾರಗಳನ್ನು ಮಾಡಲು ಸಹಕಾರಿಯಾಗಿದೆ, ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಸಂಚರಿಸಲು ಸುಲಭವಾಗಿದೆ. ಆದ್ದರಿಂದ ಬೈಲಹೊಂಗಲ ತಾಲೂಕಿಗೆ ಈ ಎಲ್ಲ ತಾಂಡಗಳನ್ನು ಸೇರಿಸಬೇಕೆಂದರು. ಹುಲ್ಲಿಕೇರಿ ತಾಂಡ, ರುದ್ರಾಪುರ ತಾಂಡ, ರಾಮದುರ್ಗ ತಾಂಡ, ಹಲ್ಕಿ ತಾಂಡ, ಕಾಗಿಯಾಳ ತಾಂಡ, ಕಾರ್ಲ್ಕಟ್ಟಿ ತಾಂಡ, ಬಡ್ಲಿ ತಾಂಡ, ಇವಾಗ ರಾಮಾಪುರ ತಾಂಡ, ಇವೆಲ್ಲ ಇವಾಗ ಪ್ರೆಸೆಂಟ್ ಸವದತ್ತಿ ತಾಲೂಕಾ ವ್ಯಾಪ್ತಿಯಲ್ಲಿ ಬರುತ್ತೆ. ವಿಧಾನಸಭಾ ಕ್ಷೇತ್ರ ಹೇಳಿಬಿಟ್ಟು ಬೈಲಹೊಂಗಲ ಬರುತ್ತೆ. ಆದರೆ ಇದನ್ನೆಲ್ಲ ಬೈಪ್ರಿಕೇಟ್ ಮಾಡಿಬಿಟ್ಟು ಯರಗಟ್ಟಿ ತಾಲೂಕಲ್ಲಿ ಸೇರ್ಪಡೆ ಮಾಡ್ತಾ ಇರೋದ್ರಿಂದ ನಾಳೆ ನಮ್ಮ ಹುಡುಗರಿಗೆ ಎಜುಕೇಷನ್ ಪ್ರಪೋಸ್ ಆಗ್ಬೋದು, ಅಥವಾ ನಮಗೆ ಅದು ಡಿಸ್ಟೆನ್ಸ್ ದೂರ ಇರೋದ್ರಿಂದ ನಮ್ಮ ಪ್ರೆಸೆಂಟ್ ವಿಧಾನಸಭಾ ಕ್ಷೇತ್ರ ಏನಿದೆ ಬೈಲಹೊಂಗಲ ತಾಲೂಕಲ್ಲೇ ಈ ಇದ್ದಂಥ ತಾಂಡಗಳನ್ನು ಬೈಲಹೊಂಗಲ ತಾಲೂಕಲ್ಲೇ ಸೇರ್ಪಡೆ ಮಾಡಬೇಕಂತ ನಾ ಈ ಮೂಲಕ ತಮ್ಮಲ್ಲೇ ವಿನಂತಿಸ್ತಾ. ಪ್ರತಿಭಟನೆಯಲ್ಲಿ ರಮೇಶ್ ಲಮಾಣಿ, ಲಚ್ಚಪ್ಪ ಲಮಾಣಿ, ಸೋಮಪ್ಪ ಗೌಡರ್, ಶಿವಪ್ಪ ಲಮಾಣಿ, ಬಾಬು ಲಮಾಣಿ, ಸುಭಾಸ್ ಕಾರ್ಬಾರಿ, ಸೋಮಪ್ಪ ಲಮಾಣಿ, ಭೀಮಪ್ಪ ಕಾರ್ಬಾರಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಲೋಕಸಭಾ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆಯನ್ನು ಜಾರಿಗೊಳಿಸಿ 3 ದಿನ ಕಳೆದರೂ ಬೆಳಗಾವಿಯಲ್ಲಿ ಜನಪ್ರತಿನಿಧಿಗಳ ಬ್ಯಾನರ್ಗಳನ್ನು ತೆರವುಗೊಳಿಸುವ ಕಾರ್ಯ ನಿರಂತರವಾಗಿದ್ದು ಇಂದು ಕೂಡ ತೆರವು ಕಾರ್ಯ ಮುಂದುವರೆದಿದೆ. ನೀತಿ ಸಂಹಿತೆ ಜಾರಿಯಾಗಿ 3 ದಿನ ಕಳೆದಿದೆ. ಜನಪ್ರತಿನಿಧಿಗಳ ಪ್ರಚಾರ, ಮತದಾನ ಪ್ರಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಭೆ ಸಮಾರಂಭಗಳನ್ನು ಮತ್ತು ಪ್ರಚಾರಕ ಬ್ಯಾನರ್ಗಳನ್ನು ಮತ್ತು ಗೋಡೆ ಬರಹಗಳನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆದರೆ ಬೆಳಗಾವಿಯಲ್ಲಿ ಪ್ರಚಾರಕ ಗೋಡೆ ಬರಹ ಮತ್ತು ಬ್ಯಾನರ್ಗಳನ್ನು ತೆರವುಗೊಳಿಸುವ ಕಾರ್ಯವು ಇಂದು ಕೂಡ ಮುಂದುವರೆದಿದ್ದು ನಗರದ ವಿವಿಧೆಡೆ ಇರುವ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗಿತ್ತು. ನೀತಿ ಸಂಹಿತೆ ಜಾರಿಯಾಗಿ 3 ದಿನ ಕಳೆದರೂ ಇನ್ನೂ ತೆರವು ಕಾರ್ಯಗಳು ನಿರಂತರವಾಗಿದ್ದು ಇನ್ನು ಯಾವಾಗ ಮುಕ್ತಾಯವಾಗುತ್ತದೆ ಅನ್ನುವುದನ್ನು ಕಾದು ನೋಡಬೇಕಿದೆ. ರಜೆಗೆಂದು ಬಂದಿದ್ದ ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದ ಬಿಎಸ್ಎಫ್ ಯೋಧ ಬೈಕ್ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಬುಧವಾರ ಮೃತಪಟ್ಟಿದ್ದಾರೆ. ಗುಂಡೇವಾಡಿ ಗ್ರಾಮದ ಯೋಧ ಗಜಾನನ್ ಕಂಬ್ಳೆ ಕಳೆದ 2 ತಿಂಗಳ ಹಿಂದೆ ರಜೆಯ ಮೇಲೆ ಸ್ವಗ್ರಾಮಕ್ಕೆ ಆಗಮಿಸಿದ್ರು. ಪತ್ನಿಯ ಗ್ರಾಮವಾದ ಅಥಣಿ ತಾಲೂಕಿನ ಸಂಕ್ರಟ್ಟಿ ಗ್ರಾಮಕ್ಕೆ ದ್ವಿಚಕ್ರ ವಾಹನದ ಮೇಲೆ ತೆರಳುವಾಗ ಚಮಕೇರಿ ಕ್ರಾಸ್ ಬಳಿ 2 ದ್ವಿಚಕ್ರ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ತೀವ್ರ ಗಾಯಗೊಂಡಿದ್ದು ಗಜಾನನ್ ಅವರಿಗೆ ಮಹಾರಾಷ್ಟ್ರದ ಸಾಂಗ್ಲಿ ಖಾಸಗಿ ಆಸ್ಪತ್ರೆ ಮತ್ತು ಬೆಂಗಳೂರು ಕಮಾಂಡರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಚಿಕಿತ್ಸೆ ಸ್ಪಂದಿಸದೆ ಬುಧವಾರ ಬೆಳಗ್ಗೆ ಹಸು ನೀಗಿದ್ದು ಸ್ವಗ್ರಾಮದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಬೆಳಗಾವಿ ನಗರದ ಶನಿವಾರ ಕೂಟದಲ್ಲಿರುವ ಹೋಟೆಲ್ ಒಂದರಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿದ್ದು ಮಹಿಳಾ ಕೆಲಸಗಾರರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ.
ಬೆಳಗಾವಿಯ ಹೃದಯ ಭಾಗವಾದ ಶನಿವಾರ ಕೂಟದಲ್ಲಿ ಇರುವ ಹೋಟೆಲ್ವೊಂದರಲ್ಲಿ ಖಾಲಿಯಾದಾಗ ಸಿಲಿಂಡರ್ ತೆಗೆದು ಹೊಸ ಸಿಲಿಂಡರ್ ಜೋಡಣೆ ಮಾಡುತ್ತಿದ್ದಾಗ ಸಿಲಿಂಡರ್ನ ಸ್ಕ್ರೂ ಕಿತ್ತು ಬಂದಿದ್ದರಿಂದ ಗ್ಯಾಸ್ ಹೊರಗೆ ಬರತೊಡಗಿದೆ. ಇದರಿಂದ ತಕ್ಷಣವೇ ಎಚ್ಚೆತ್ತುಕೊಂಡ ಮಹಿಳಾ ಕೆಲಸಗಾರರು ಸಿಲಿಂಡರ್ ಬಾಯನ್ನು ಬಿಗಿಯಾಗಿ ಒತ್ತಿಡಿದು ಪಕ್ಕದಲ್ಲಿದ್ದ ವಲೆಗಳನ್ನು ಬಂದ್ ಮಾಡಿ ಹೋಟೆಲ್ ಕಿಟಕಿಗಳನ್ನು ತೆರೆದು ಗ್ಯಾಸ್ ಹೊರಗೆ ಹೋಗಲು ಬಿಟ್ಟಿದ್ದಾರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಕಡೆ ಬಜಾರ್ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಸಿಲಿಂಡರ್ ಹೊರಗೆ ತಂದು ಅಪಘಾತ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಶ್ರೀ ಸಾಯಿ ಶಕ್ತಿ ಜ್ಯೋತಿಷಾಲಯ, ಪಂಡಿತ್ ಗಣೇಶ್ ಶರ್ಮಾ ನುಡಿದಂತೆ ನಡೆಯುವರು. ನಂಬರ್ ಒನ್ ವಶೀಕರಣ ಸ್ಪೆಷಾಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ. ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ 100ಕ್ಕೆ 101 ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ, ಮನಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್: ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9900921755. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ, ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯಾದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋ ತಂತ್ರ, ಆದಿಶ್ಮಶಾನ, ನಾಗಸಾಧು ಪಂತ ನಿಯಮದಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಬುಧವಾರ ಸಂಜೆ ರಸ್ತೆ ಬದಿಯಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ಗೆ ಹತ್ತಿ ಕಬ್ಬನ್ನು ಕಿತ್ತುಕೊಳ್ಳುವಾಗ ಯುವಕನ ಮೇಲೆ ಟ್ರ್ಯಾಕ್ಟರ್ ಹರಿದು ಹುಡುಗ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಸಿರುಗುಪ್ಪದಲ್ಲಿ ನಡೆದಿದೆ.
ಸಿರುಗೂರು ಪಕ್ಕದಲ್ಲಿರುವ ಸಕ್ಕರೆ ಕಾರ್ಖಾನೆಗೆ ವಿಪರೀತ ಟ್ರ್ಯಾಕ್ಟರ್ ಮತ್ತು ಲಾರಿಗಳು ಚಲಿಸುತ್ತವೆ. ಆದ್ದರಿಂದ ಶಾಲೆಯ ಮಕ್ಕಳು ತಿನ್ನುವ ಆಸೆಯಿಂದ, ಕಬ್ಬನ್ನು ಕಿತ್ತುಕೊಳ್ಳುವ ಆಸೆಯಿಂದ ಅವಸರದಲ್ಲಿ ಗಾಲಿಯಲ್ಲಿ ಸಿಕ್ಕಿಬಿದ್ದು ಬಾಲಕ ಜೀವವನ್ನೇ ಕಳೆದುಕೊಂಡನು. ಸಾವನ್ನಪ್ಪಿದ ಹುಡುಗ ತೆಕ್ಕಲಕೋಟೆ ನಿವಾಸಿಯಾಗಿದ್ದು, ಟ್ರ್ಯಾಕ್ಟರ್ ಚಾಲಕರನ್ನು ಪಕ್ಕದ ತೆಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇಲ್ಲಿನ ಪೊಲೀಸರು ಜವಾಬ್ದಾರಿಯ ಕೆಲಸವನ್ನು ಮಾಡುತ್ತಿಲ್ಲ. ಅಧಿಕಾರಿಗಳು ಟ್ರ್ಯಾಕ್ಟರ್ಗೆ ಕಬ್ಬನ್ನು ಸಾಗಾಣಿಕೆ ಮಾಡಲು ಅನುಮತಿ ಇಲ್ಲ. ಪೊಲೀಸರು ಲಂಚದ ಆಸೆಗೆ ಟ್ರ್ಯಾಕ್ಟರ್ಗೆ ಅನುಮತಿಯನ್ನು ನೀಡಿರುವುದರಿಂದ ಜನರಿಗೆ, ರಸ್ತೆಯಲ್ಲಿ ಓಡಾಡುವವರಿಗೆ ಬಹಳ ತೊಂದರೆ ಉಂಟಾಗುತ್ತಿದೆ. ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಅಲ್ಲಿನ ಜನರು ವ್ಯಕ್ತಪಡಿಸಿದ್ರು. ರಸ್ತೆ ದಾಟುವಾಗ ಲಾರಿಗೆ ಸಿಲುಕಿ ವ್ಯಕ್ತಿಯೋರ್ವ ಗಂಭೀರ ಗಾಯಗೊಂಡಿರುವ ಘಟನೆ ಚಿಕ್ಕೋಡಿ ಪಟ್ಟಣದ ಬಸ್ ನಿಲ್ದಾಣದ ಎದುರಿಗೆ ನಡೆದಿದೆ. ಶ್ರೀಕಾಂತ್ ಚೌಗ್ಲಾ ಎನ್ನುವರಿಗೆ ಗಂಭೀರ ಗಾಯವಾಗಿದ್ದು ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಗ್ರಾಮವರೆಂದು ಗುರುತಿಸಲಾಗಿದೆ. ಚಿಕ್ಕೋಡಿ ಪಟ್ಟಣಕ್ಕೆ ಚಿಕಿತ್ಸೆಗೆಂದು ಬಂದಿದ್ದು, ರಸ್ತೆ ದಾಟುವ ಸಂದರ್ಭದಲ್ಲಿ ವಾಹನ ಬಡಿದು ನೆಲಕ್ಕೆ ಬಿದ್ದು ಮೇಲೆ ಲಾರಿ ಹರಿದು ಕಾಲು ಮತ್ತು ಸೊಂಟದ ಭಾಗದಲ್ಲಿ ತೀವ್ರ ಗಾಯಗಳಾಗಿವೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದ್ದು, ಚಿಕಿತ್ಸೆಗೆಂದು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಲೋಕಸಭಾ ಚುನಾವಣೆ ಘೋಷಣೆಯಾಗುತ್ತಿದ್ದಂತೆ ವಿವಿಧ ರಾಜ್ಯಗಳಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ. ಈಗಾಗಲೇ ಟಿಎಂಸಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಇವತ್ತು ಕೆಲ ಮುಖಂಡರು ಕಮಲ ಮುಡಿದಿದ್ದಾರೆ. ಸೋನಿಯಾ ಗಾಂಧಿ ಪ್ರಮುಖ ಆಪ್ತರಾಗಿದ್ದ ಟಾಮ್ ವಡ್ಕನ್ ಇದೀಗ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ನೇತೃತ್ವದಲ್ಲಿ ಟಾಮ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಮಾಧ್ಯಮ ವಿಭಾಗದ ಪ್ರಮುಖರಾಗಿದ್ದ ವಡ್ಕನ್ ಸೋನಿಯಾ ಗಾಂಧಿ ಎಐಸಿಸಿ ಉನ್ನತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಪುಲ್ವಾಮಾ ಉಗ್ರರ ದಾಳಿ ಹಾಗೂ ಆನಂತರ ಭಾರತೀಯ ವಾಯುಸೇನೆ ನಡೆಸಿದ ಪಾಲ್ಕೋಟ್ ದಾಳಿ ಬಗ್ಗೆ ಕಾಂಗ್ರೆಸ್ ತಳೆದ ನಿಲುವಿನಿಂದ ಮನನೊಂದು ಈ ನಿರ್ಧಾರ ಕೈಗೊಂಡಿರುವುದಾಗಿ ಅವರು ಹೇಳಿದ್ದಾರೆ. ಇತ್ತ ಪಶ್ಚಿಮ ಬಂಗಾಳದಲ್ಲೂ ಟಿಎಂಸಿ ಶಾಸಕ ಅರ್ಜುನ್ ಸಿಂಗ್, ಎಂಪಿ ಅನುಪಮ್ ಹಜಾರೆ ಸೇರಿ ನಾಲ್ವರು ಮುಖಂಡರು ಬಿಜೆಪಿ ಸೇರಿಕೊಂಡಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ನೂರಕ್ಕೆ ನೂರರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ. 9740778854 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. We'll be right back.
ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹ್ಮ್, ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ. ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದ್ ಚಾನಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದು ಹೇಗೆ? ಹೇಳ್ತೀನಿ ಅದು ಏನಂತ. ಏನಪ್ಪ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀ ಆಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಅಘೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟ ದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ ಮಂತ್ರ ದೈವಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686208552. ಬೆಳಗಾವಿ ಜಿಲ್ಲೆ ಕಾಡಾಪುರ ತಾಲೂಕಿನಲ್ಲಿ ಗುಂಡೇರಟ್ಟಿ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಮಾನಸಿಕವಾಗಿ ಅಸ್ವಸ್ಥಗೊಂಡ ಅನಾಪದೆಯ ವ್ಯಕ್ತಿ ಪ್ರತ್ಯಕ್ಷವಾಗಿದ್ದು, ಈತನನ್ನು ಕರವೇ ಘಟಕದ ಪದಾಧಿಕಾರಿಗಳು ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ. ಸ್ಥಳೀಯರು ಮಾತನಾಡಿಸಿದಾಗ ಈತ ಹಿಂದಿ ಭಾಷೆ ಬಲ್ಲವನಾಗಿದ್ದು ಮಾನಸಿಕ ಅಸ್ವಸ್ಥನಾಗಿದ್ದಾನೆ. ಈತನ ಊರು ಅಥವಾ ಹೆಸರು ವಿಚಾರಿಸಿದರೆ ಈತ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಇದನ್ನು ಗಮನಿಸಿದ ಸ್ಥಳೀಯ ನಿವಾಸಿ ಹಾಗೂ ಕರವೇಕಾನಪುರ ತಾಲೂಕಿನ ಉಪಾಧ್ಯಕ್ಷರಾದ ವಿಠಲ್ ಹಿಂಡಲ್ಗೇಕರ್ ಇವರು ಇನ್ನುಳಿದ ಪದಾಧಿಕಾರಿಗೆ ವಿಷಯ ತಿಳಿಸಿ ಮಾನಸಿಕವಾಗಿ ಅಸ್ವಸ್ಥ ಅನಾಮಧೇಯ ವ್ಯಕ್ತಿಯನ್ನ ಕಲಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ನೆರವಿನೊಂದಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿ ಅವರನ್ನ ಮುಂದಿನ ಕ್ರಮಕ್ಕಾಗಿ ಜಿಲ್ಲಾ
ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ವಾಹನದಲ್ಲಿ ಕಳುಹಿಸಲಾಯಿತು. ಕರವೇ ಕಾರ್ಯಕರ್ತರ ಈ ಕಾರ್ಯವು ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಈ ಸಂದರ್ಭದಲ್ಲಿ ಕರವೇ ಪ್ರಧಾನ ಕಾರ್ಯದರ್ಶಿ ದಶರಥ್ ಬನೋಶಿ, ಉಪಾಧ್ಯಕ್ಷರು ವಿಠಲ್ ಹಿನಲ್ಗೇಕರ್, ತಾಲೂಕು ಸಂಚಾಲಕರಾದ ರವಿ ಮಾದಿಗರ್, ಶ್ರೀಕಾಂತ್ ಪಾಟೀಲ್, ತಮ್ಮಣ್ಣ ಗವನಾಳಿ, ಮಡಿವಾಳಿ ಪಾಟೀಲ್ ಹಾಗೂ ಧಾರವಾಡ ಜಿಲ್ಲಾ ಸಂಚಾಲಕರಾದ ಪ್ರಭು ಮುಂತಾದವರು ಉಪಸ್ಥಿತರಿದ್ದರು. ಇದೀಗ ಜೆಡಿಎಸ್ ಮುಖಂಡರಿಗೆ ಸ್ಯಾಂಡಲ್ವುಡ್ ಮೇಲೆ ಮುನಿಸು ಶುರುವಾಗಿದೆ. ದರ್ಶನ್ ಮತ್ತು ಯಶ್ಗೆ ಸುಮಲತಾ ಪರವಾಗಿ ಪ್ರಚಾರಕ್ಕೆ ಬರಬೇಡಿ ಎಂದು ಗೋಬ್ಯಾಕ್ ಹೇಳುತ್ತಿದ್ದಾರೆ. ನಿನ್ನೆಯಷ್ಟೇ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನನಗೆ ನನ್ನ ಕಾರ್ಯಕರ್ತರೆ ಸೈನಿಕರಿದ್ದಂತೆ, ನನಗೆ ಸಿನಿಮಾ ನಟರ ಅವಶ್ಯಕತೆ ಇಲ್ಲವೆಂದು ಹೇಳಿದ್ರು. ಈ ಹೇಳಿಕೆ ಬೆನ್ನಲ್ಲೇ ಮತ್ತೂರು ತಾಲೂಕು ಜೆಡಿಎಸ್ ಮುಖಂಡರು ನಟರಾದ ದರ್ಶನ್ ಹಾಗೂ ಯಶ್ಗೆ ಗೋ ಬ್ಯಾಕ್ ಹೇಳಿದ್ದಾರೆ. ಸುಮಲತಾ ಅಂಬರೀಶ್ ಪರವಾಗಿ ನಟರಾದ ಯಶ್ ಹಾಗೂ ದರ್ಶನ್ ಆಗಮನದ ನಿರೀಕ್ಷೆ ಹಿನ್ನೆಲೆಯಲ್ಲಿ ಈ ರೀತಿಯ ನಿರ್ಧಾರಕ್ಕೆ ಬಂದಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಬರಬಾರದು. ನಾವು ಜೆಡಿಎಸ್ ಕಾರ್ಯಕರ್ತರಾದರೂ ನಿಮ್ಮ ಅಭಿಮಾನಿಗಳು. ಒಂದು ಪಕ್ಷದಿಂದ ಬೇಕಾದರೆ ರಾಜಕೀಯ ಕಾರಣಕ್ಕೆ ಇಳಿಯಲಿ, ಆದರೆ ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಇಳಿಯಬೇಡಿ ಎಂದು ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ಎಚ್ಚರಿಕೆ ರವಾನಿಸಿದ್ದಾರೆ. ಗೋಷ್ಠಿಯನ್ನು ಕೂಕೊಂಡು ಪ್ರಚಾರವನ್ನು ಮಾಡ್ತೀವಂತೇನು ಹೇಳ್ತಾ ಇದ್ದಾರೆ, ಅದರಲ್ಲೂ ಯಶ್ ಮತ್ತು ದರ್ಶನ್ ಅವರು ಅಂತ ಈಗೇನು ಕೇಳಿಬರ್ತಾ ಇದೆ. ನಾವು ಸುದಾ ಜೆ ಡಿ ಎಸ್ ಕಾರ್ಯಕರ್ತರುಗಳಾಗಿ ಹೇಳೋ ಉದ್ದೇಶ ಇಷ್ಟೇ, ನಿಮ್ಮನ್ನ ಅಭಿಮಾನಿಗಳಾಗಿ ನಿಮ್ಮ ಚಿತ್ರಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ ಹೊರತು ನೀವೇನು ರಾಜಕೀಯಕ್ಕೆ ಬರ್ತೀವಿ ಅಂದರೆ ಗೋ ಬ್ಯಾಕ್ ದರ್ಶನ್, ಗೋ ಬ್ಯಾಕ್ ಯಶ್ ಅನ್ನೋ ಸ್ಲೋಗನ್ನ ಇವತ್ತಿನಿಂದನೇ ಪ್ರಾರಂಭ ಮಾಡ್ತೀವಿ. ಚಿತ್ರರಂಗದ ನಟರುಗಳ ಬಗ್ಗೆ ಬಹಳ ಗೌರವ ಇದೆ, ಆ ಗೌರವವನ್ನು ನೀವು ಎತ್ತಿಡ್ಕೊಂಡು ಸಮಾಜದಲ್ಲಿ ಏನಾರ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ. ಯಾಕಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಇದೇ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಕುಮಾರಣ್ಣ ಅವರು, ಡಿ ಸಿ ತಮ್ಮಣ್ಣಾಜಿ ಅವರು ಅವ್ರ ಸ್ವಂತ ಮನೆ ದುಡ್ಡನ್ನು ಕೊಟ್ಕೊಂಡು ಪ್ರತಿ ಮನೆಮನೆಗೆ ಹೋಗ್ಬಿಟ್ಟು ರೈತ ಸತ್ತಂಥ ಹುತಾತ್ಮರಾದಂಥ ಮತ್ತು ರೈತರು ಸತ್ತಂಥವ್ರಿಗೆ ಅವರ ಸ್ವಂತ ವೈಯಕ್ತಿಕವಾಗಿ 50,000 ರೂಪಾಯಿ ಹಣವನ್ನು ಕೊಟ್ಟರು. ಅವತ್ತೆಲ್ಲ ಹೋಗಿದ್ರು ಈ ಚಿತ್ರರಂಗದ ನಟರುಗಳು ಆಗಲಿ ನಟಿಯರಿಗಾಗಲಿ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ. ಧಗ ಧಗಿಸುವ ಶಕೆಯನ್ನು ನಿಮ್ಮಿಂದ ತಡೆಯಲಾಗುತ್ತಿಲ್ಲವೇ? ರಾತ್ರಿ ಸುಖ ನಿದ್ರೆ ಮಾಡಲು ಆಗುತ್ತಿಲ್ಲವೇ? ಶಕೆಯ ಸಂಕಷ್ಟಕ್ಕೆ ಮನೆಯಲ್ಲಿ ಇರಲು ಆಗುತ್ತಿಲ್ಲವೇ? ಇನ್ವರ್ಟರ್ ಎಸಿಗಳು ಕೆಲಸ ಮಾಡುತ್ತಿಲ್ಲವೇ? ಇನ್ನು ಮುಂದೆ ಚಿಂತೆ ಬಿಡಿ. ಯಾವುದೇ ಸಾಮಾನ್ಯ ಫ್ಯಾನ್ಗಳಿಗೆ ಸಾಟಿ ಇಲ್ಲದ ಎಂತಹ ಶಾಕ್ ಸರ್ಕ್ಯೂಟ್ಗಳಿಗೆ ಜಗ್ಗದ ನಮ್ಮ ಟವರ್ ಫ್ಯಾನ್. ನಮ್ಮ ಟವರ್ ಫ್ಯಾನ್ ಅಧಿಕ ವೆಚ್ಚವಿಲ್ಲ. ಇದರ ವಿಶೇಷ ಏನೆಂದರೆ ಇತರ ಫ್ಯಾನ್ಗಳಿಗಿಂತ ತಣ್ಣನೆಯ ಗಾಳಿ ಬೀಸುತ್ತದೆ. ಇದರಲ್ಲಿರುವ 4 ಕಂಟ್ರೋಲ್ ಬಟನ್ಗಳಿಂದ ನಿಮಗೆ ಬೇಕಾದಷ್ಟು ಗಾಳಿ ಪಡೆಯಬಹುದು. ಇದರಲ್ಲಿರುವ ವಿಶೇಷ ಮೋಟರ್ 4 ಬೇರೆ ಯಾವುದೇ ಹೋಲಿಕೆ ಇಲ್ಲ. 4 ದಿಕ್ಕಿನಲ್ಲಿ ತಣ್ಣನೆಯ ಗಾಳಿಯನ್ನು ಸುಸುತ್ತದೆ. ಈ ಟವರ್ ಫ್ಯಾನ್ ಮನೆಯ ತುಂಬೆಲ್ಲ ತಂಗಾಳಿಯನ್ನು ಸುಸುತ್ತದೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಸುಲಭವಾಗಿ ಸಾಗಿಸಬಹುದು. ಟೇಬಲ್ ಫ್ಯಾನ್ ಪಕ್ಕದಲ್ಲಿ ಮಕ್ಕಳು ಆಡುತ್ತಿರುವಾಗ ಕೈ ಹಾಕಿ ಗಾಯ ಮಾಡಿಕೊಳ್ಳಬಹುದು, ಆದರೆ ಈ ಟವರ್ ಫ್ಯಾನ್ನಲ್ಲಿ ಅದರ ಭಯನೇ ಇಲ್ಲ. ಇದರ ಫ್ಯಾನ್ ಕೈಗೆ ತಾಕದಂತೆ ಸುರಕ್ಷಿತವಾಗಿ ನಿರ್ಮಿಸಲಾಗಿದೆ. ಇಷ್ಟು ಮಾತ್ರವೇ ಅಲ್ಲ, ನಮ್ಮ ಟವರ್ ಫ್ಯಾನ್ಗೆ 2 ಗ್ಯಾರಂಟಿಯೂ ಇದೆ. ನಮ್ಮ ಟವರ್ ಫ್ಯಾನ್ 3 ಕಡೆಯೂ ಪ್ಲಾಸ್ಟಿಕ್ ಕೋಟಿಂಗ್ನಿಂದ ನಿರ್ಮಾಣ ಮಾಡಲಾಗಿದ್ದು ಶಾಕ್ ಹೊಡೆಯುತ್ತದೆ ಎನ್ನುವ ಭಯವೇ ಬೇಡ. ನಮ್ಮ ಟೆಲಿಶಾಪಿಂಗ್ ಮೂಲಕ ಖರೀದಿಸಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ. ಹಲೋ, ವೆಲ್ಕಮ್ ಅಂಡ್ ವೆಲ್ಕಮ್ ಟು ಟೆಲಿಶಾಪಿಂಗ್, ಇಟ್ಸ್ ಮೈ ಚಾಯ್ಸ್. ಇವತ್ತು ನಾವು ಆಕರ್ಷವಾದ ಕಡಿಮೆ ಬೆಲೆಯ ಗುಣಮಟ್ಟದ ವಸ್ತುವೊಂದನ್ನು ನಾವು ನಿಮಗಾಗಿ ತಂದಿದ್ದೇವೆ. ಅದು ಆಶ್ಚರ್ಯ ಚಿಕಿತ ಪ್ರಾಡಕ್ಟ್, ಅದ್ಭುತವಾದ ಪ್ರಾಡಕ್ಟ್ ನಮ್ಮಲ್ಲಿ ಮಾತ್ರ. ಈ ಅದ್ಭುತವಾದ ಪ್ರಾಡಕ್ಟ್ ನಮ್ಮ ಟೆಲಿಶಾಪಿಂಗ್ ಬ್ರ್ಯಾಂಡ್ ಕೂಲಿಂಗ್ ಟವರ್ ಫ್ಯಾನ್. ನಿಮ್ಮ ಮನೆಯಲ್ಲಿ ಫ್ಯಾನ್ ಇರ್ಬೋದು, ಎ ಸಿ ಇರ್ಬೋದು, ಅಷ್ಟೇ ಅಲ್ಲದೆ 2 ಫ್ಯಾನ್ಗಳು ಇರ್ಬೋದು. ಆ 2 ಫ್ಯಾನ್ಗಳು ಇದ್ದರೂ ಕೂಡ ತಣ್ಣನೆ ಗಾಳಿಯೂ ಬಾರದು ಮತ್ತು ನೆಮ್ಮದಿಯ ನಿದ್ರೆಯೂ ಬಾರದು. ನಿಜ ನಿಜಾನೇ ಹೇಳಿದೆ ಸಲೀನಾ. ಮುಖ್ಯವಾಗಿ ಆಫೀಸ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಯಲ್ಲಿ ನೆಮ್ಮದಿಯಿಂದ ವಿಶ್ರಾಂತಿ ಪಡೆಯಬೇಕೆಂದರೆ ಫ್ಯಾನ್ ವರ್ಕ್ ಆಗುವುದಿಲ್ಲ, ಎ ಸಿ ಸ್ಟಾರ್ಟ್ ಆಗುವುದಿಲ್ಲ. ಇದಕ್ಕೆಲ್ಲದಕ್ಕೂ ಗುಡ್ ಬೈ ಹೇಳಲು ಒಂದು ಸೊಲ್ಯೂಷನ್ ಇಲ್ಲಿದೆ ನೋಡಿ. ಇದಕ್ಕೆ ಸೊಲ್ಯೂಷನ್ ನಮ್ಮ ಕಡೆಯಿಂದ ಬ್ರ್ಯಾಂಡೆಡ್ ಕೂಲಿಂಗ್ ಟವರ್ ಫ್ಯಾನ್.
ಇದಲ್ಲದೆ ನಮ್ಮ ಫ್ಯಾನ್ ನಲ್ಲಿ ಮತ್ತೊಂದು ವಿಶೇಷತೆ ಇದೆ, ಅದೇನ್ ಗೊತ್ತಾ? ಲೆಸ್ ವೇಟ್ ಫ್ಯಾನ್. ಸೊ ಅದನ್ನ ಯಾರು ಬೇಕಾದ್ರೂ ಬಳಕೆ ಮಾಡಬಹುದು. ಮಕ್ಕಳು, ಮಹಿಳೆಯರು ಯಾರು ಬೇಕಾದ್ರೂ ಸುಲಭವಾಗಿ ಎತ್ಕೊಂಡು ಹೋಗಬಹುದು. ಅಷ್ಟೇ ಅಲ್ಲದೆ ನಾವು ಪಿಕ್ನಿಕ್ ಮಜಾ ಮಾಡುವುದಕ್ಕೆ ಹೊರಗಡೆ ಹೋದಾಗ ಟೇಬಲ್ ಫ್ಯಾನ್ ಮತ್ತು ಇತರ ಫ್ಯಾನ್ ಗಳನ್ನು ಎತ್ತಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಆದರೆ ನಮ್ಮ ಡೆಲಿ ಶಾಪಿಂಗ್ ಬ್ರಾಂಡೆಡ್ ಅಟ್ ದ ಲೋ ಫ್ಯಾನ್ ನಮಗಾಗಿ ಪರಿಚಯಿಸುತ್ತದೆ. ಯಾರು ಇನ್ನೂ ಯಾವುದೇ ತೊಂದರೆ ಪಡಬೇಕಾಗಿಲ್ಲ. ಇದನ್ನು ನೀವು ಈಗಲೇ ಖರೀದಿಸಬೇಕೇ? ಹಾಗಾದರೆ ನಿಮ್ಮ ಟಿವಿಯ ಮೇಲೆ ಕಾಣುತ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ, ನಮ್ಮ ಟವರ್ ಫ್ಯಾನ್ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ. ಪರಿಣಾಮ ಬೇರೆ ಫ್ಯಾನ್ಗಳ ಬಗ್ಗೆ ಹೇಳಬೇಕೆಂದರೆ ಮೇಲೆ ಇರುವ ಫ್ಯಾನ್ ಅದೆಷ್ಟೇ ಜೋರು ಗಾಳಿ ಬೀಸಿದರೂ ಅದು ಬಂದು ನೆಲಕ್ಕೆ ಹತ್ತಲ್ಲ ಮತ್ತು ಮನೆಯ ತುಂಬಾ ಹರಡಲ್ಲ. ಆದರೆ ನಮ್ಮ ಟೆಲಿ ಶಾಪಿಂಗ್ ಬ್ರಾಂಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಪರಿಚಯಿಸುತ್ತಿದೆ. ಇದರ ಬಗ್ಗೆ ಹೇಳಬೇಕೆಂದರೆ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿಯಿಂದ ನಿರ್ಮಿಸಲಾಗಿದೆ. ಇದು ಏನು ಮಾಡುತ್ತಂದ್ರೆ, ಶೆಕೆಯಿಂದ ಕೂಡಿದ ಗಾಳಿಯನ್ನು ತೆಗೆದುಕೊಂಡು ತಣ್ಣನೆಯ ಗಾಳಿಯನ್ನು ಹೊರಸೂಸುತ್ತದೆ. ಅದಕ್ಕೆ ಇದರಿಂದ ಶೆಕೆಯೇ ಆಗುವುದಿಲ್ಲ. ವಾವ್, ಟವರ್ ಫ್ಯಾನ್ ಬಳಸಿದ್ರೆ ಶೆಕೆ ಚಿಂತೆ ಇಲ್ಲ ಬಿಡು. ಹಾಗಾದ್ರೆ ಓಕೆ. ಅದಷ್ಟೇ ಅಲ್ಲ, ಈ ಟವರ್ ಫ್ಯಾನ್ ಅನ್ನು ಟೆಲಿಶಾಪಿಂಗ್ 2 ವರ್ಷದವರೆಗೆ ವಾರಂಟಿ ಕೊಡುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಅದ್ಭುತವಾದ ಪ್ರಾಡಕ್ಟ್ 2 ವರ್ಷಕ್ಕೆ ವಾರಂಟಿ ಇದೆ. ಮತ್ತು 2 ವರ್ಷಕ್ಕೆ ವಾರಂಟಿ ಅಷ್ಟೇ ಅಲ್ಲದೆ, ಈ ಟವರ್ ಫ್ಯಾನ್ 25 ಫೀಟ್ ವರೆಗೆ ತಣ್ಣನೆಯ ಗಾಳಿ ಬೀಸುತ್ತದೆ. ಇದನ್ನೇನಾದ್ರೂ ಹಾಲ್ ನಲ್ಲಿ ಇಟ್ಟರೆ 25 ಫೀಟ್ ವರೆಗೆ ತಣ್ಣನೆಯ ಗಾಳಿ ಮೂಲೆ ಮೂಲೆಗೂ ಹೋಗಿ ಮುಟ್ಟುತ್ತದೆ. ವಾವ್, ಉಳಿದ ಫ್ಯಾನ್ ಗಳು 10 ಫೀಟ್ 15 ಫೀಟ್ ವರೆಗೂ ಗಾಳಿ ಬೀಸುತ್ತದೆ. ಆದ್ರೆ ಈ ಫ್ಯಾನ್ 25 ಫೀಟ್ ವರೆಗೂ ಗಾಳಿ ಬೀಸುವುದು ದೊಡ್ಡ ವಿಷಯ. ನೋಡು, ಇದು ಅಷ್ಟೇ ಅಲ್ಲಮ್ಮ, ಇನ್ನೊಂದು ಪ್ರಮುಖ ವಿಷಯವಿದೆ. ಏನೆಂದು ಯೋಚನೆ ಮಾಡ್ತಿದ್ಯಾ? ಲೆಸ್ ವೇಟ್. ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು. ಈಗ ನೋಡು, ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ, ಅನ್ನೋಕೆ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಅತಿಥಿಗಳು ಬರ್ತಾರೆ. ಯಾವುದಾದ್ರೂ ಹಬ್ಬಗಳಲ್ಲಿ ಅತಿಥಿಗಳು ಬಂದ್ರೆ ಟೇಬಲ್ ಫ್ಯಾನ್, ಸ್ಟ್ಯಾಂಡ್ ಫ್ಯಾನ್ ಮತ್ತು ಬೇರೆ ತೂಕದ ಫ್ಯಾನ್ ಗಳನ್ನು ಒಯ್ಯಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಆದ್ರೆ ನಮ್ಮ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಇದ್ರೆ ಅಂತಹ ತೊಂದರೆ ಬರುವುದೇ ಇಲ್ಲ. ಯಾಕೆಂದ್ರೆ ಈ ಫ್ಯಾನ್ ಅನ್ನು ಸುಲಭವಾಗಿ 2 ಕೆಜಿ ತೂಕದ ಮಗುವನ್ನು ಎತ್ತಿಕೊಂಡಂತೆ ಎತ್ಕೊಳ್ಬಹುದು. ಜೊತೆ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಲಕ್ಷಣವಿರುವ ಈ ಫ್ಯಾನ್ ಯಾರು ಮಿಸ್ ಮಾಡ್ಕೊಳ್ತಾರೆ ಹೇಳಿ? ಕೂಡಲೇ ಮಿಸ್ ಕಾಲ್ ಕೊಡಿ, ನಿಮ್ಮ ಫ್ಯಾನ್ ಆರ್ಡರ್ ಮಾಡಿ. ನೋಡ್ತಾ ಇರೋ ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ನಮ್ಮ ಟೆಲಿ ಶಾಪಿಂಗ್ ನ ಮೆಗಾ ವಸ್ತುಗಳಲ್ಲಿ ಒಂದಾಗಿದೆ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿಬೈನ್ ನಲ್ಲಿ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿ ಮಾಡಿ ನೋಡಿ. ಸಣ್ಣ ಸಣ್ಣ ಮಕ್ಕಳು ಖುಷಿ ಪಡ್ತಾರೆ. 100% ವ್ಯಾಲಿಡ್ ಫಾರ್ ಮನಿ. ಓಕೆ, ಇದರಷ್ಟೇ ವಾರಂಟಿ ಇರೋ ಸೂಪರ್ ಇರೋ ಸೀಲಿಂಗ್ ಫ್ಯಾನ್ ತಗೊಳಕ್ಕೆ ಹೋದ್ರೆ ಎಷ್ಟು ರೇಟಿಗೆ ಸಿಗುತ್ತೆ? ನಾವು ಮಾರುಕಟ್ಟೆಯಲ್ಲಿ ಹೋಗಿ ಒಂದು ಸಾದಾ ಫ್ಯಾನ್ ತಗೋಬೇಕಂದ್ರೆ 600-900 ವರೆಗೆ ಬೀಳುತ್ತೆ. ಅದಕ್ಕೆ ಬದಲಾಗಿ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ಸಿಗುತ್ತೆ. ನೋಡ್ತಾ ಇರೋ ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ನಮ್ಮ ಟೆಲಿ ಶಾಪಿಂಗ್ ನ ಮೆಗಾ ವಸ್ತುಗಳಲ್ಲಿ ಒಂದಾಗಿದೆ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿ ಶಾಪಿಂಗ್ ನಲ್ಲಿ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿ ಮಾಡಿ ನೋಡಿ. ಸಣ್ಣ ಸಣ್ಣ ಮಕ್ಕಳು ಖುಷಿ ಪಡ್ತಾರೆ. ಈ ಟವರ್ ಫ್ಯಾನ್ ಕಂಟ್ರೋಲ್ ಮಾಡೋದಕ್ಕೆ 3 ರೀತಿಯ ಆಕ್ಷನ್ ಇದೆ. ಅದು ಹೇಗೆ ಅಂದ್ರೆ, ಲೋ, ಮೀಡಿಯಂ, ಹೈ. ಅದು ಅಲ್ಲದೆ ಗಾಳಿಯ ದಿಕ್ಕನ್ನು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡೋಕೆ ಮೇಲೆ ಒಂದು ಬಟನ್ ಇದೆ. ಇದರಿಂದ ಮನೆಯ ತುಂಬಾ ಗಾಳಿ ಸುತ್ತಿ ತಂಪಾಗಿರಿಸುತ್ತದೆ. ಇದು ನಮ್ಮ ಟೆಲಿ ಶಾಪಿಂಗ್ ನ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಇಂತಹ ಅದ್ಭುತವಾದ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ 2 ವರ್ಷದವರೆಗೆ ವಾರಂಟಿ ಇದೆ. ಸೊ ಇಂತಹ ಅಪರ್ಚುನಿಟಿ ಮಿಸ್ ಮಾಡ್ಕೊಳ್ಳದೆ ಮಿಸ್ ಕಾಲ್ ಕೊಡಿ, ಆರ್ಡರ್ ಮಾಡಿ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಖರೀದಿಸಿ. 100% ವ್ಯಾಲಿಡ್ ಫಾರ್ ಮನಿ. ನಮ್ಮ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ವಿಶೇಷವಾಗಿ ಏನ್ ಫ್ಯೂಚರ್ಸ್ ಇದೆ ನೋಡೋಣ ಬನ್ನಿ. 1, ನೋ ಇನ್ಸ್ಟಾಲೇಷನ್ ರಿಕ್ವೈರ್ಡ್.
ನೀವು ಎಸಿ ಅಥವಾ ಇತರ ಫ್ಯಾನ್ ತೆಗೆದುಕೊಂಡ್ರೆ ಅದನ್ನು ಮನೆಯಲ್ಲಿ ಅಳವಡಿಸುವುದಕ್ಕೆ ಹಣ ಖರ್ಚು ಮಾಡಬೇಕಾಗುತ್ತದೆ. ಆದ್ರೆ ಟವರ್ ಫ್ಯಾನ್ ನಲ್ಲಿ ಅಂತಹ ತೊಂದರೆ ಇಲ್ಲ, ಒಯ್ದಿಟ್ಟು ಸ್ವಿಚ್ ಹಾಕಿ ಆನ್ ಮಾಡಿದ್ರೆ ಮುಗೀತು. ವಾವ್, ತುಂಬಾ ಚೆನ್ನಾಗಿ ಹೇಳಿದೆ ಪರಿಣಾಮ್. ಇದರಲ್ಲಿ ಮುಖ್ಯವಾದ ಫ್ಯೂಚರ್ಸ್ ಏನ್ ಗೊತ್ತಾ? ಲೆಸ್ ಎನರ್ಜಿ ಕನ್ಸಂಪ್ಷನ್, ಇದು ತುಂಬಾ ತುಂಬಾ ಮುಖ್ಯವಾದ ವಿಷಯ. ಬೇರೆ ಫ್ಯಾನ್ ಗಳನ್ನು ಬಳಸುವಾಗ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಚೆಕ್ ನಲ್ಲಿ ನೀಡಬೇಕು. ಎಸಿ ಮತ್ತು ಕೂಲರ್ ಇಂತ ಎಲ್ಲಾ ವಸ್ತುಗಳನ್ನು ಬಿಡಿ. ನಾವು ನಿಮಗೆ ಪರಿಚಯಿಸುತ್ತಿರುವ ಬ್ರಾಂಡೆಡ್ ಏರ್ ಕೂಲಿಂಗ್ ಟವರ್ ಫ್ಯಾನ್ ಉಪಯೋಗಿಸಿದರೆ ಅತಿ ಕಡಿಮೆ ವಿದ್ಯುತ್ ಅನ್ನು ಬಳಸುತ್ತದೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ಗೊತ್ತಾ ಪರಿಣಾಮ್? ನಾರ್ಮಲ್ ಫ್ಯಾನ್ ಎಷ್ಟು ವಿದ್ಯುತ್ ಅನ್ನು ಉಪಯೋಗಿಸುತ್ತದೆಯೋ ಅದಕ್ಕಿಂತ ಕಡಿಮೆ ಬಳಕೆಯಾಗುತ್ತದೆ. ವಾವ್, ಸೂಪರ್ ಆದ ವಿಷಯ ಅಲ್ವಾ ಇದು? ಅಂದ್ರೆ ಇನ್ನೊಂದು ಸ್ಪೆಷಲ್ ಆದ ವಿಷಯ ಏನಂದ್ರೆ ಇದು ತುಂಬಾ ಕಡಿಮೆ ತೂಕ ಹೊಂದಿದೆ. ಇದು ತೂಕ ಎಷ್ಟು ಅಂದ್ರೆ ಕೇವಲ 2 ಕೆಜಿ ಇದೆ. ಇದನ್ನು ಹಾಲ್ನಲ್ಲಿ ಬೇಕಾದ್ರೆ, ಕಿಚನ್ ಅಲ್ಲಿ ಬೇಕಾದ್ರೆ, ಬೇರೆ ಬೇರೆ ರೂಮ್ ನಲ್ಲೂ ಬೇಕಾದ್ರೆ ಅದರಲ್ಲಿ ಆರಾಮಾಗಿ ಒಯ್ದಿಡಬಹುದು. ವಾವ್, ಸೂಪರ್. ಹಾಗಾದ್ರೆ ನಾಲ್ಕನೇ ಪಾಯಿಂಟ್ ಏನ್ ಗೊತ್ತಾ? ವರ್ಕ್ಸ್ ಇನ್ ಇನ್ವರ್ಟರ್. ತುಂಬಾ ತುಂಬಾ ಮುಖ್ಯವಾದ ವಿಷಯ. ಅದೇನೆಂದ್ರೆ ಯಾವಾಗಾದ್ರೂ ಪವರ್ ಕಟ್ ಆಯ್ತು ಅನ್ಕೊಳ್ರಿ, ಪವರ್ ಕಟ್ ಆದಾಗ ಅಂತಹ ಸಿಚುವೇಶನ್ ಹ್ಯಾಂಡಲ್ ಮಾಡುವುದಕ್ಕೆ ಪರ್ಫೆಕ್ಟ್ ಅಂದ್ರೆ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಎಕ್ಸಾಕ್ಟ್ಲಿ. ಇನ್ನೊಂದು ಏನಂದ್ರೆ ಡುಪ್ಲಿಕೇಟ್ ಟವರ್ ಫ್ಯಾನ್ ಕೂಡ ಇರುತ್ತವೆ. ಅವೆಲ್ಲ ಸ್ವಲ್ಪ ತೊಂದರೆ ಆದ್ರೂ ಸ್ಲೋ ಆಗುತ್ತವೆ. ಇದೆಲ್ಲ ಸಮಸ್ಯೆ ನಿಮ್ಗೆ ಆಗದ ಹಾಗೆ ನಮ್ಮ ಟೆಲಿಶಾಪಿನಲ್ಲಿ 2 ವರ್ಷಕ್ಕೆ ವಾರಂಟಿ ಕೊಡುತ್ತಿದ್ದೇವೆ ನಮ್ಮ ಟವರ್ ಫ್ಯಾನ್ಗೆ. ಅಮೇಜಿಂಗ್. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ, ನಮ್ಮ ಸೂಪರ್ ಕೂಲಿಂಗ್ ಏರ್ ಟವರ್ ಫ್ಯಾನ್ 1400 RPM ನಿಂದ 140 ವ್ಯಾಟ್ಸ್ ವರೆಗಿನ ಪವರ್ ನಲ್ಲಿ ಸೂಪರ್ ಗಾಳಿಯನ್ನು ಕೊಡುತ್ತದೆ. ಸೂಪರ್ ಇದೆ ಅಲ್ವಾ? ಇದಷ್ಟೇ ಅಲ್ಲದೆ ಇದರಲ್ಲಿ 3-speed ಕಂಟ್ರೋಲ್ ಇದ್ದು ಅವುಗಳ ಮೂಲಕ ನಿಮಗೆ ಕಡಿಮೆ ಗಾಳಿ ಬೇಕಾದಾಗ ಲೋ ಇಡಬಹುದು, ಸ್ವಲ್ಪ ಮೀಡಿಯಂ ಬೇಕಾದಾಗ ಮೀಡಿಯಂ ಇಡಬಹುದು, ಅದಲ್ಲದೆ ಹೆಚ್ಚು ಗಾಳಿ ಬೇಕು ಅಂದ್ರೆ ಹೈ ಸ್ಪೀಡ್ ಕೂಡ ಇಡಬಹುದು. ಇದಲ್ಲದೆ ಈ ಹಾಲ್ ಅಲ್ಲಿ ಎಲ್ಲಾ ಕಡೆ ತಿರುಗಿ ಗಾಳಿ ಬೀಸಬೇಕಂದ್ರೆ ಸ್ವಿಂಗ್ ಆಪ್ಷನ್ ಅಲ್ಲಿ ಆನ್ ಮಾಡಬೇಕು, ಆದ್ದರಿಂದ ಎಲ್ಲಾ ಕಡೆ ಗಾಳಿಯು ಸ್ಪ್ರೆಡ್ ಆಗುತ್ತೆ. ವಾವ್, ಪರ್ಫೆಕ್ಟ್. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ 25 ಅಡಿವರೆಗೆ ಗಾಳಿಯನ್ನು ಬೀಸುತ್ತದೆ. ಯೋಚನೆ ಮಾಡಿ, ಎಸಿ ಆದ್ರೆ 10 ಅಡಿಯವರೆಗೂ ಬೀಸಬಹುದು, ಫ್ಯಾನ್ ಆದ್ರೆ 10.15 ಅಡಿಯವರೆಗೆ ಬೀಸಬಹುದು, ಆದರೆ ಈ ಟೆಲಿಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಲ್ಲಿ 25 ಅಡಿಯವರೆಗೂ ಗಾಳಿಯನ್ನು ಬೀಸುತ್ತದೆ. ಇನ್ನೊಂದೇನಂದ್ರೆ ಇತರ ಫ್ಯಾನ್ ಗಳಿಗಿಂತ ಇತರ ಪಾರ್ಟ್ಸ್ ಕಿತ್ತು ಬಿಡುತ್ತವೆ ಅನ್ನುವ ಭಯವೇ ಬೇಡ. ಇಟ್ಸ್ ಕಂಪ್ಲೀಟ್ಲಿ ಇನ್ ಅನ್ಬ್ರೇಕಬಲ್ ABC ಪ್ಲಾಸ್ಟಿಕ್ ನಿಂದ ತಯಾರಿಸಲ್ಪಟ್ಟಿದೆ. ನೀವು ಎಷ್ಟೇ ಕೆಳಗೆ ಎಸೆದರೂ ಸಣ್ಣ ಸ್ಕ್ರಾಚ್ ಕೂಡ ಆಗುವುದಿಲ್ಲ. ಅಮೇಜಿಂಗ್ ಫೀಚರ್ಸ್ ಇರೋ ಮತ್ತು ಇಷ್ಟು ಬ್ಯೂಟಿಫುಲ್ ಇರೋ ಟವರ್ ಫ್ಯಾನ್ ಯಾರಾದ್ರೂ ಮಿಸ್ ಮಾಡ್ಕೊಳ್ತಾರಾ? ಯಾರು ಮಾಡುವುದಿಲ್ಲ. ಈ ಕೂಡಲೇ ಸ್ಮಾರ್ಟ್ ಆದ ಡಿಸೈನ್ ತಕ್ಕೊಳ್ಳಿ. ಟಿವಿ ಡಿಸ್ಪ್ಲೇ ಮೇಲೆ ಬರುತ್ತಿರುವ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಟೆಲಿಶಾಪಿಂಗ್ ಬ್ರಾಂಡೆಡ್ ಕೂಲ್ ಏರ್ ಟವರ್ ಫ್ಯಾನ್ ಬೇರೆ ಯಾವ ಫ್ಯಾನ್ನಲ್ಲಿಯೂ ಇರದ ಸೂಪರ್ ಲಕ್ಷಣ. ಇದರಲ್ಲಿ ಏನಿದೆ ಅಂದರೆ, ಬೇಸಿಗೆ ಶೆಕೆ ತಡೆಯದೆ ಸೀಲಿಂಗ್ ಫ್ಯಾನ್, ಟೇಬಲ್ ಫ್ಯಾನ್, ಸ್ಟ್ಯಾಂಡಿಂಗ್ ಫ್ಯಾನ್ ಯೂಸ್ ಮಾಡ್ತೀವಿ, ಆದರೆ ಅವುಗಳ ಗಾಳಿಯು ಸರಿಯಾಗಿ ಬೀಸುವುದಿಲ್ಲ. ಆದರೆ ಈ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ನಲ್ಲಿ ಸೂಪರ್ ಇರೋ ಒಂದು ವಿಷಯ ಇದೆ. ಪರಿಣಾಮ 1 ಅಡಿ 2 ಅಡಿ ಅಲ್ಲ, 25 ಅಡಿ ದೂರದವರೆಗೂ ಕೂಡ ನಮ್ಮ ಬ್ರಾಂಡೆಡ್ ಫ್ಯಾನ್ ಸೂಪರ್ ಆಗಿ ಗಾಳಿ ಬೀಸುತ್ತದೆ. ಈಗ ನೋಡೋಣ, ಅವಳು ಅಲ್ಲಿ ದಿಂಬಿನ ಪಕ್ಕ ಕೂತಿದ್ದಾಳೆ, ಆದರೆ ಫ್ಯಾನ್ ಇಲ್ಲಿದೆ. ಇಲ್ಲಿ ಫ್ಯಾನ್ ಆನ್ ಮಾಡಿದರೆ ಅಲ್ಲಿವರೆಗೂ ಗಾಳಿ ಹೋಗುತ್ತದೆಯೋ ನೋಡೋಣ. ಎಸ್, 100ಕ್ಕೆ 100 ಸತ್ಯ. ಹೇಳಬೇಕೆಂದರೆ ನಾನು ಶಿಮ್ಲಾದಲ್ಲಿ ಈ ದಿನ ಅಥವಾ ಕರ್ನಾಟಕದಲ್ಲಿ ಈ ದಿನ ಅಂತಾನೇ ಗೊತ್ತಾಗ್ತಿಲ್ಲ, ಅಷ್ಟೊಂದು ತಂಪು ಗಾಳಿ ಬೀಸುತ್ತದೆ. ಈಗ ನನ್ನ ಕೂದಲುಗಳಿಗೆ ಕಂಟ್ರೋಲೇ ಇಲ್ಲ, ಅಷ್ಟು ಗಾಳಿ ಬರುತ್ತದೆ. ಇದನ್ನು ನೋಡಿದರೆ ಈ ಪ್ರಾಡಕ್ಟ್ ಎಷ್ಟು ಸೂಪರ್ ಅನ್ನೋದು ತಿಳಿಬಹುದು. ಸೊ ಏನೇ ಆದರೂ ಟೆಲಿಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಖರೀದಿಸಿ. ಸೊ ಇನ್ಮೇಲೆ ಈ ಸೀಲಿಂಗ್ ಫ್ಯಾನ್ಗಳಿಗೆ ಬೈ, ಟವರ್ ಫ್ಯಾನ್ಗೆ ಹಾಯ್. ಈ ನಮ್ಮ ಟೆಲಿಬೈ ಟವರ್ ಫ್ಯಾನ್ ಹೇಗೆ ಪರಿಚಯಿಸುತ್ತಿದೆ ಅಂದ್ರೆ, ಈಗ ನಿಮ್ಮ ರೂಮ್ ನಲ್ಲಿ 1 ಫ್ಯಾನ್ ಅಲ್ಲದೆ 2 ಫ್ಯಾನ್ ಬಳಸಿದ್ರು ಕೂಡ ಶೆಕೆಯಿಂದ ನೆಮ್ಮದಿಯಾಗಿ ನಿದ್ರೆ ಮಾಡಲು ಆಗುವುದಿಲ್ಲ. ಬೆಡ್ರೂಮ್ ಅಲ್ಲೇ ಆಗ್ಲಿ, ಲಿವಿಂಗ್ ರೂಮ್ ನಲ್ಲೇ ಆಗ್ಲಿ, ಡ್ರಾಯಿಂಗ್ ರೂಮ್ ಅಲ್ಲೇ ಆಗ್ಲಿ, 1 ಫ್ಯಾನ್ ಅಲ್ಲದೆ 2 ಫ್ಯಾನ್ ಬಳಕೆ ಮಾಡಿದ್ರು ಆಗೋದೇ ಇಲ್ಲ. ಅದಕ್ಕಾಗಿ ನಿಮ್ಮ ಮನೆಗೆ ತನ್ನಿ ಬ್ರಾಂಡೆಡ್ ಏರ್ ಟವರ್ ಫ್ಯಾನ್. ಈಗ ನೀವು ಸೀಲಿಂಗ್ ಫ್ಯಾನ್ ಹಾಕಿದ್ರೆ ಎಲ್ಲಾ ಧೂಳನ್ನು ಅದೇ ಹಿಡಿದಿಟ್ಟುಕೊಳ್ಳುತ್ತೆ. ಅದೇ ಹಿಡಿಯೋದು ಅಷ್ಟೇ ಏಕೆ? 3 ದಿನಕ್ಕೊಮ್ಮೆ ಮೇಲೆ ನಿಂತು ಸ್ವಚ್ಛ ಮಾಡೋದು ಎಂತ ಕಷ್ಟ, ಅದನ್ನು ಕ್ಲೀನ್ ಮಾಡಿಸೋಕೆ ಎಕ್ಸ್ಟ್ರಾ ಹಣ ಕೊಡಬೇಕಲ್ವಾ? ಇದೆಲ್ಲ ಬಿಡಿ, ಮುಖ್ಯವಾಗಿ ಇನ್ನೊಂದು ವಿಷಯ, ಇದರಿಂದ ಅಸ್ತಮಾ, ಶೀತ ಮತ್ತು ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ 3 ಸೀಲಿಂಗ್ ಫ್ಯಾನ್ ಇದ್ವು, ಅದನ್ನು ಕ್ಲೀನ್ ಮಾಡಲು ಹೋಗಿ ನಾನೇ ಡಸ್ಟ್ ಅಲರ್ಜಿ, ಅಸ್ತಮಾ ತೊಂದರೆ ನಾನೇ ಅನುಭವಿಸಿದ್ದೀನಿ. ಸೀಲಿಂಗ್ ಫ್ಯಾನ್ ಅನ್ನು ರೂಮ್ ನಲ್ಲಿ ಇಟ್ಟರು, ಎಸಿ ರೂಮ್ ಅಲ್ಲಿ ಇಟ್ಟರು, ಎಲ್ಲಾ ಧೂಳನ್ನು ಅದೇ ಹಿಡ್ಕೊಳ್ಳುತ್ತೆ. ಅದನ್ನು ಕ್ಲೀನ್ ಮಾಡಲು ಸಾಕಾಗಿ ಹೋಗುತ್ತೆ. ಟೇಬಲ್ ಫ್ಯಾನ್ ಅನ್ನು ಕ್ಲೀನ್ ಮಾಡಬೇಕಾದ್ರೆ
ಅದೆಲ್ಲವನ್ನು ಬಿಚ್ಚಿ ಸ್ವಚ್ಛಗೊಳಿಸಬೇಕು. ಇದು ದೊಡ್ಡ ಕಷ್ಟ. ಖಂಡಿತ, ಇದೆಲ್ಲ ಕಷ್ಟವನ್ನು ಯಾಕೆ ಪಡಬೇಕು? ಅದಕ್ಕಾಗಿ ಒಂದು ಸೂಪರ್ ಆದ ಸೊಲ್ಯೂಷನ್ ಇದೆ ಅಲ್ಲ, ಅದೇ ಸೂಪರ್ ಆದ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ, ಇಂತಹ ಅದ್ಭುತವಾದ ಫ್ಯಾನ್ಗೆ 2 ವರ್ಷ ವಾರಂಟಿ ಸಿಗುತ್ತದೆ. ಓಕೆ, ಅವಾಗಲೇ ನಾವು ಮೊದಲೇ ಹೇಳಿದ ಹಾಗೆ ಬೇರೆ ಫ್ಯಾನ್ಗಳನ್ನು ತೆಗೆದುಕೊಂಡು ಹೋಗುವಾಗ ಅವು ಕೆಳಗೆ ಬಿದ್ದು ಅಥವಾ ತುಳಿದು ಒಡೆದು ಹೋಗಿಬಿಡುತ್ತವೆ. ಆದರೆ ಇಲ್ಲಿ ಅಂತಹ ಭಯವೇ ಬೇಡ, ಏಕೆಂದರೆ ಇದು ಒಂದು ಅನ್ಬ್ರೇಕೇಬಲ್. ಎಸ್, ಕೈ ಜಾರಿ ಬಿದ್ದರೂ ಕೂಡ ಇದು ಒಡೆಯುವುದಿಲ್ಲ. ಬೇಕಾದರೆ ಒಮ್ಮೆ ಟೆಸ್ಟ್ ಮಾಡಿ ಬಿಡೋಣ. ನೋ, ಒಟ್ಟು ಪ್ರೂವ್ ಮಾಡೇ ಬಿಡೋಣ. ಈಗ ಇದನ್ನು ಜೋರಾಗಿ ಕೆಳಗೆ ಬಿಳಿಸಿ ಬಿಡೋಣ, ಏನಾಗುತ್ತದೆ ನೋಡೋಣ. ಓಹ್ ಮೈ ಗಾಡ್, ಇದು ಸ್ಕ್ರಾಚ್ ಆದ್ರೆ ಹೇಗೆ? ಆಗಿರುವುದಿಲ್ಲ, ಸ್ಕ್ರಾಚ್ ಕೂಡ ಆಗಿರುವುದಿಲ್ಲ. ಓಕೆ ಓಕೆ, ಏ ಓ ಮೈ ಗಾಡ್, ಒಂದು ಸ್ವಲ್ಪವೂ ಸ್ಕ್ರಾಚ್ ಆಗಿಲ್ಲ. ಅದೇ ಮಾದರಿಯಲ್ಲಿ ಅದೇ ರೀತಿ ಇದೆ, ನಮ್ಮ ಕಣ್ಗಳೇ ನಂಬೋದಿಲ್ಲ. ಇದಕ್ಕೆ ಏನೂ ಆಗೋದಿಲ್ಲ. ಸೊ ಇಟ್ಸ್ ಎ ಕಂಪ್ಲೀಟ್ಲಿ ಅನ್ಬ್ರೇಕೇಬಲ್. ನಮ್ಮ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮಗೂ ಬೇಕೇ? ಖಂಡಿತ, ನೀವು ಇದನ್ನು ತೆಗೆದುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕೂಡಲೇ ಮಿಸ್ ಕಾಲ್ ಮಾಡಿ. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್, ಈ ಫ್ಯಾನ್ ಅಲ್ಲಿ ಏನಿದೆ ಅಂತ ಕೇಳ್ತೀರಾ? ಇದರಲ್ಲಿ ಹಲವಾರು ಫೀಚರ್ಸ್ ಇರೋದನ್ನ ನಾವು ನೋಡ್ತೀವಿ. ಅವೆಲ್ಲ ಏನು ಅನ್ನೋದನ್ನ ಇವರು ಹೇಳ್ತಾರೆ. ನಾವು ಹೇಳಿರುವ ಮುಖ್ಯವಾದ ಫ್ಯೂಚರ್, ಒಂದು ನೋ ಇನ್ಸ್ಟಾಲೇಷನ್ ರಿಕ್ವೈರ್ಡ್. ನೀವು ಎಸಿ ಅಥವಾ ಇತರೆ ಫ್ಯಾನ್ ತೆಗೆದುಕೊಂಡರೆ ಅದನ್ನು ಮನೆಯಲ್ಲಿ ಅಳವಡಿಸುವುದಕ್ಕೆ ಹಣ ಖರ್ಚು ಮಾಡಬೇಕಾಗುತ್ತದೆ. ಆದರೆ ಟವರ್ ಫ್ಯಾನ್ ನಲ್ಲಿ ಅಂತಹ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿ ಹೇಳಿದೆ ಪರ್ಣ. ಇದರಲ್ಲಿ ಮುಖ್ಯವಾದ ಫ್ಯೂಚರ್ಸ್ ಏನ್ ಗೊತ್ತಾ? ಲೆಸ್ ಎನರ್ಜಿ ಕನ್ಸಂಪ್ಷನ್. ಇದು ತುಂಬಾ ತುಂಬಾ ಮುಖ್ಯವಾದ ವಿಷಯ. ಬೇರೆ ಫ್ಯಾನ್ ಗಳನ್ನು ಬಳಸುವಾಗ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಚೆಕ್ ನಲ್ಲಿ ನೀಡಬೇಕು. ಬ್ರಾಂಡೆಡ್ ಏರ್ ಕೂಲಿಂಗ್ ಟವರ್ ಫ್ಯಾನ್ ಉಪಯೋಗಿಸಿದ್ರೆ ಅತಿ ಕಡಿಮೆ ವಿದ್ಯುತ್ ಅನ್ನು ಬಳಸುತ್ತದೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ಗೊತ್ತಾ ಪರಿಣ? ನಾರ್ಮಲ್ ಫ್ಯಾನ್ ಎಷ್ಟು ವಿದ್ಯುತ್ ಉಪಯೋಗಿಸುತ್ತದೆಯೋ ಅದಕ್ಕಿಂತ ಕಡಿಮೆ ಬಳಕೆಯಾಗುತ್ತದೆ. ಇನ್ನೊಂದು ಸ್ಪೆಷಲ್ ಆದ ವಿಷಯ ಏನಂದ್ರೆ, ಇದು ತುಂಬಾ ಕಡಿಮೆ ತೂಕ ಹೊಂದಿದೆ. ಇದರ ತೂಕ ಎಷ್ಟು ಅಂದ್ರೆ ಕೇವಲ 2 ಕೆಜಿ ಇದೆ. ಇದನ್ನು ಹಾಲಲ್ಲಿ ಬೇಕಾದ್ರೂ, ಕಿಚನ್ ನಲ್ಲಿ ಬೇಕಾದ್ರೂ, ಬೇರೆ ಬೇರೆ ರೂಮ್ ನಲ್ಲಿ ಬೇಕಾದ್ರೆ ಆರಾಮಾಗಿ ಒಯ್ದು ಇಡಬಹುದು. ಸೂಪರ್. ಹಾಗಾದ್ರೆ 4th point ಏನ್ ಗೊತ್ತಾ? ವರ್ಕ್ಸ್ ಇನ್ ಇನ್ವರ್ಟರ್. ತುಂಬಾ ತುಂಬಾ ಮುಖ್ಯವಾದ ವಿಷಯ ಅದೇನಂದ್ರೆ, ಯಾವಾಗಾದ್ರೂ ಪವರ್ ಕಟ್ ಆಯ್ತು ಅನ್ಕೊಳ್ಳಿ, ಪವರ್ ಕಟ್ ಆದಾಗ ಅಂತ ಸಿಚುಯೇಷನ್ ಹ್ಯಾಂಡಲ್ ಮಾಡೋದಕ್ಕೆ ಪರ್ಫೆಕ್ಟ್ ಅಂದ್ರೆ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಖಂಡಿತ, ಇದರ ಇನ್ನುಳಿದ ಫ್ಯೂಚರ್ಸ್ ಮತ್ತು ಇನ್ನೂ ಸ್ಪೆಷಲ್ ವಿಷಯಗಳನ್ನು ಅವರು ಹೇಳ್ತಾರೆ. ಎಸ್, ಇಷ್ಟೆಲ್ಲ ಫೀಚರ್ಸ್ ಅಲ್ಲದೆ ಇನ್ನು ಎಷ್ಟೋ ಫೀಚರ್ಸ್ ಇದ್ದು ಅದನ್ನೆಲ್ಲ ಹೇಳಿದ್ರೆ ನಮಗೆ ಶೋಭೆಯೇ ದೊರೆಯದು. ಅಷ್ಟು ಒಳ್ಳೆಯ ಫೀಚರ್ಸ್ ನಮ್ಮ ಟವರ್ ಫ್ಯಾನ್ ನಲ್ಲಿದೆ. ಇಂತಹ ಬ್ರಾಂಡೆಡ್ ಏರ್ ಟವರ್ ಫ್ಯಾನ್ ಈಗಲೇ ನಿಮ್ಮದಾಗಿಸಿಕೊಳ್ಳುವುದು ಹೇಗೆ ಗೊತ್ತಾ? ಕೂಡಲೇ ನಿಮ್ಮ ತೆರೆಯ ಮೇಲೆ ಕಾಣುತ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಟೆಲಿ ಶಾಪಿಂಗ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮ್ಮ ಸ್ವಂತದಾಗಿಸಿಕೊಳ್ಳಿ. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿಸಿದರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಎಸಿಗಳಿಗಿಂತ ಒಂದು ಸೂಪರ್ ಆದ ವಿಶೇಷತೆ ಏನ್ ಗೊತ್ತಾ? ಎಸಿಯನ್ನು ಒಂದು ಕಡೆ ಫಿಕ್ಸ್ ಮಾಡಿದರೆ ಅದು ಇರುವವರೆಗೂ ಅಲ್ಲೇ ಉಪಯೋಗ ಮಾಡಬೇಕಾಗುತ್ತದೆ. ಅದೇ ಮಾದರಿಯಲ್ಲಿ ಫ್ಯಾನ್ ಗಳು ಸಾಗಣೆ ಮಾಡಲು ಸುಲಭವಾಗುವುದಿಲ್ಲ. ಆದ್ರೆ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ಸುಲಭವಾಗಿ ಸಾಗಿಸಬಹುದು. ಇನ್ ಕೇಸ್ ನೀವೇನಾದ್ರೂ ಪಿಕ್ನಿಕ್ ಅಂತ ಹೊರಗಡೆ ಹೊರಟ್ರೆ ಇದನ್ನು ನೀವು ಯೋಚನೆ ಮಾಡದೆ ಜಾಲಿಯಾಗಿ ತೆಗೆದುಕೊಂಡು ಹೋಗಬಹುದು. ಹಲವು ರೀತಿ ಇದನ್ನು ಬಳಕೆ ಮಾಡಬಹುದು. ಇಂತಹ ಅತ್ಯುತ್ತಮ ಪ್ರಾಡಕ್ಟ್ ಯಾರಾದ್ರೂ ಮಿಸ್ ಮಾಡ್ಕೊಂತಾರ? ಸೊ ಮಿಸ್ ಮಾಡದೆ ತೆರೆ ಮೇಲೆ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿ. ನೀವು ಈ ಬ್ರಾಂಡೆಡ್ ಫ್ಯಾನ್ ಯೂಸ್ ಮಾಡಿದ್ರೆ ಖಂಡಿತವಾಗಿಯೂ ಖುಷಿ ಪಡುತ್ತೀರಿ. ಅಧಿಕ ಗುಣಮಟ್ಟದ ಟೇಬಲ್ ಫ್ಯಾನ್ ನಿಮ್ಮದಾಗಿಸಿಕೊಳ್ಳಿರಿ. ಶೆಕೆಯ ಹವೆಯನ್ನು ಎಳೆದುಕೊಂಡು ತಣ್ಣನೆಯ ಗಾಳಿಯನ್ನು ಸೂಸುತ್ತದೆ. ಇದೇ ನಮ್ಮ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಒಂದು ವೇಳೆ ಆಫ್ ಆದ್ರೆ ಶೆಕೆಯ ಸ್ಪ್ರೆಡ್ ಆಗುವುದನ್ನು ತಡೆಯುವುದನ್ನ ನೀವೇ ನೋಡಿ. ಇಂತಹ ಅತ್ಯುತ್ತಮವಾದ ನಮ್ಮ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ತುಂಬಾ ಕಾಂಪ್ಯಾಕ್ಟ್, ಲೈಟ್ ವೇಟ್, ಅನ್ಬ್ರೇಕಬಲ್. ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮ್ಮದಾಗಿಸಿಕೊಳ್ಳಬೇಕಾ? ಖಂಡಿತವಾಗಿ ನಿಮ್ಮದಾಗಿಸಿಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕೂಡಲೇ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿ. ದೀಪಿಕಾ, ನನಗೊಂದು ಡೌಟ್ ಇದೆ. ಒಂದ್ ಫ್ಯಾನ್ ಅಲ್ಲಿ 2 ಫ್ಯಾನ್ ಹೆಚ್ಚಿದ್ರು ಕೂಡ ಶೆಕೆ ಕಡಿಮೆ ಆಗುವುದಿಲ್ಲ, ಏಕೆ? ಖಂಡಿತ, ಇದು ಮಕ್ಕಳಲ್ಲಿಯೂ ಇರುವ ಪ್ರಶ್ನೆ ಆಗಿರುತ್ತದೆ. ವಾಹನಗಳ ಅತಿಯಾದ ಓಡಾಟ ಮತ್ತು ಬೇಸಿಗೆಯ ಸಂದರ್ಭದಲ್ಲಿ ಸೂರ್ಯನು ಭೂಮಿಯ ಹತ್ತಿರ ಇರುತ್ತಾನೆ. ಅವಾಗ ಭೂಮಿಯು ಕಾದು ಶಕೆಯು ಆಕಾಶದ ಕಡೆ ಹೋಗುತ್ತಿರುತ್ತದೆ. ಈ ಸಂದರ್ಭದಲ್ಲಿ 5th floor ನಲ್ಲಿ ಇದ್ದರೂ ಸರಿ ಅಥವಾ 1st floor ನಲ್ಲಿ ಇದ್ದರೂ ಸರಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದರೂ ಸರಿ, ಸೀಲಿಂಗ್ ಫ್ಯಾನ್ ಇದ್ದರೆ ಅದು ಅಲ್ಲಿಯೇ ಸುತ್ತಿ ಶಕೆ ಹೆಚ್ಚಿಸುತ್ತದೆ. ಹಾ ಹಾ,
ನಮ್ ಟವರ್ ಫ್ಯಾನ್ ಬಳಕೆ ಮಾಡಿದ್ರೆ ಇಂತ ಟೈಮ್ ನಲ್ಲಿಯೂ ತೊಂದರೆ ಇಲ್ಲ. ಅದು ಏಕೆಂದ್ರೆ ನಾನು ಹೇಳ್ತೀನಿ, ಅದಕ್ಕಾಗಿ ನಮ್ಮ ಟವರ್ ಫ್ಯಾನ್ ಅಲ್ಲಿ ಹೊಸ ಟೆಕ್ನಾಲಜಿ ಬಳಸಲಾಗಿದೆ. ಅದು ಏನಂದ್ರೆ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿ. ಅವಾಗ್ಲೇ ದೀಪಿಕಾ ಹೇಳಿದಾಗೆ ಸೀಲಿಂಗ್ ಫ್ಯಾನ್ ಮೇಲಿಂದ ಗಾಳಿಯನ್ನು ಕೆಳಗೆ ಬೀಸುವುದರಿಂದ ಸರಿಯಾಗಿ ನೆಲಕ್ಕೆ ತಗಲುವುದಿಲ್ಲ. ಆದರೆ ನಮ್ಮ ಟವರ್ ಫ್ಯಾನ್ ಕೆಳಗಿನಿಂದ ಮೇಲಕ್ಕೆ ಗಾಳಿಯನ್ನು ಪಸರಿಸುವುದರಿಂದ ಗಾಳಿಯು ಸುಲಭವಾಗಿ ಹರಡುತ್ತದೆ. ನಮ್ಮ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿಯನ್ನು ಲೈವ್ ಆಗಿ ಟೆಸ್ಟ್ ಮಾಡಿ ನೋಡೋಣ. ಈ ರೂಮಲ್ಲಿ ಎಷ್ಟು ಟೆಂಪರೇಚರ್ ಇದೆ ಎಂದು ನಮ್ಮ ಟೆಂಪರೇಚರ್ ಮೆಷಿನ್ ನಿಂದ ಚೆಕ್ ಮಾಡಿ ನೋಡೋಣ. ಈಗ ಎಷ್ಟಿದೆ ಅಂದ್ರೆ ದೀಪಿಕಾ, ಇಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಓ ಮೈ ಗಾಡ್, 35 ಡಿಗ್ರಿ ಇದೆ. ಈಗ ಎಷ್ಟಿದೆ ಅಂತ ನಮ್ಮ ಪರಿಣ ಚೆಕ್ ಮಾಡಿ ನೋಡಿದ್ದಾರೆ. ಈಗ ನಮ್ಮ ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಆನ್ ಮಾಡಿ ನೋಡೋಣ ಟೆಂಪರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ. ಈಗ ನಾನು ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಆನ್ ಮಾಡ್ತೀನಿ. ಓ ಮೈ ಗಾಡ್, ಆನ್ ಮಾಡಿದ ತಕ್ಷಣ ಎಷ್ಟು ತಂಪು ತಂಪು ಗಾಳಿ ಬೀಸುತ್ತಿದೆ ಅಲ್ಲವೇ, ಹಾಗೆ ತುಂಬಾ ಚೆನ್ನಾಗಿದೆ. ಯಸ್, ಆನ್ ಮಾಡಿದ ತಕ್ಷಣ ಎಷ್ಟು ತಂಪು ತಂಪು ಗಾಳಿ ಬೀಸುತ್ತಿದೆ ಅಲ್ವೇ, ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಓ ಮೈ ಗಾಡ್, ಇಟ್ಸ್ ರಿಯಲಿ ಅನ್ಬಿಲೀವಬಲ್. ನೋಡು ಟೆಂಪರೇಚರ್ ಎಷ್ಟು ಕಡಿಮೆ ಆಗಿದೆ. ಸಮಯದಲ್ಲಿ ಕೂಡಲೇ 5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಯಿತು. ಯೋಚನೆ ಮಾಡಿ, ನೀವು ಎಲ್ಲಿ ಹುಡುಕಿದರೂ ಇಂತಹ ಒಳ್ಳೆಯ ಫ್ರೆಶ್ ಮತ್ತು ಚಿಲ್ ಆದ ಗಾಳಿ ಸಿಗುವುದಿಲ್ಲ. ಖಂಡಿತ. ಸೊ ಇಂತಹ ಸೂಪರ್ ಆದ ಕ್ಯೂಟ್ ಆದ ಪ್ರಾಡಕ್ಟ್ ಯಾರಾದ್ರೂ ಮಿಸ್ ಮಾಡ್ಕೊಳ್ಳಾರ್ದೆ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗ್ಲಿ ಬಯಸ್ತಿದ್ದೀರಾ? ಈಗಲೇ ಡಿಸ್ಪ್ಲೇ ಮೇಲೆ ಹಾಕ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಬುಕ್ ಮಾಡಿ. ನಮ್ಮ ಟವರ್ ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡಲು 3 ವಿಧದ ಆಪ್ಷನ್ ಇದೆ. ಅವುಗಳು ಯಾವುವು ಅಂದರೆ, ಲೋ, ಮೀಡಿಯಂ, ಹೈ ಸ್ಪೀಡ್ ಆಪ್ಷನ್ ಮೂಲಕ ನಿಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ಅಡ್ಜಸ್ಟ್ ಕೂಡ ಮಾಡಬಹುದು. ಸೋ ಇದರಿಂದ ರೂಮಿನ ತುಂಬೆಲ್ಲ ತಂಗಾಳಿಯು ಸುಲಭವಾಗಿ ಬೀಸುತ್ತದೆ. ಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಬಗ್ಗೆ ಇಲ್ಲಿವರೆಗೆ ಕೇಳಿದ್ರಿ. ಅವಾಗ್ಲೇ ಕೇಳಿದ ಹಾಗೆ ಬ್ರ್ಯಾಂಡೆಡ್ ಕೂಲಿಂಗ್ ಫ್ಯಾನ್ 25 ಅಡಿವರೆಗೆ ಗಾಳಿ ಬೀಸುತ್ತದೆ ಎಂದು ಕೇಳಿದ್ದೀರಿ. ಆದ್ರೆ ಅದನ್ನು ನಂಬುವುದು ಹೇಗೆ ಅಂತೀರಾ? ನಿಮಗೆ ನಂಬಿಕೆ ಬರಲ್ಲ ಎಂದು ಈಗ ನಾನು ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ನೋಡಿ, ಇದರ ಮೇಲೆ 3 ಕ್ಯಾಂಡಲ್ಗಳನ್ನ ಹಚ್ಚಿಟ್ಟಿದ್ದೇನೆ. ಇಲ್ಲಿಂದ 25 ಅಡಿ ದೂರ ನಮ್ಮ ಟವರ್ ಫ್ಯಾನ್ ಇಟ್ಟಿದ್ದು ಎಲ್ಲವೂ ಆರಿದ್ರೆ ಖಂಡಿತ 100% ನಂಬಲೇಬೇಕು. ಬನ್ನಿ ನೋಡೋಣ. ಓಕೆ, ನಾನು ಇವಾಗ ಟವರ್ ಫ್ಯಾನ್ ಬಟನ್ನ ಆನ್ ಮಾಡ್ತೀನಿ. ಈಗ ನಾನು ಆನ್ ಮಾಡಿದೆ. ಈಗ ನಿಮ್ಮ ಮುಂದೆ ಟವರ್ ಫ್ಯಾನಿಂದ 25 ಅಡಿ ದೂರ ಗಾಳಿ ಹೋಗಿ ಅಲ್ಲಿ ಇಟ್ಟಿದ್ದ ಕ್ಯಾಂಡಲ್ ಎಲ್ಲವೂ ಆರ್ಬಿಟ್ವು. ನಂಬಿಕೆಗೆ ತಕ್ಕಂತಹ ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಏರ್ ಟವರ್ ಫ್ಯಾನ್ 2 ವರ್ಷದ ವಾರಂಟಿಯನ್ನು ನಮ್ಮ ಟೆಲಿಶಾಪಿಂಗ್ ನಲ್ಲಿ ಮೆಗಾ ಆಫರ್ ಆಗಿ ಕೊಡ್ತಿದೆ. ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿರುವ ಟೆಲಿಶಾಪಿಂಗ್ ಟವರ್ ಫ್ಯಾನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇಂತಹ ಒಳ್ಳೆ ಪ್ರಾಡಕ್ಟ್ ನಮ್ಮ ಟೆಲಿಶಾಪಿಂಗ್ ನಲ್ಲಿ 2 ವರ್ಷದ ವಾರಂಟಿಯೊಂದಿಗೆ ನಿಮಗೆ ನೀಡುತ್ತಾ ಇದ್ದೇವೆ, ಅದು ಕಡಿಮೆ ಬೆಲೆಯಲ್ಲಿ. ಧಗ ಧಗಿಸುವ ಶಕೆಯಲ್ಲಿ ನಿಮ್ಮಿಂದ ತಡೆಯಲು ಆಗುತ್ತಿಲ್ಲವೇ? ರಾತ್ರಿ ನೆಮ್ಮದಿಯ ನಿದ್ರೆ ಮಾಡಲು ಸಾಧ್ಯವಾಗುತ್ತಿಲ್ಲವೇ? ಫ್ಯಾನ್ ಇದ್ದರೂ ಶಕೆಯನ್ನು ತಡೆಯಲಾಗುತ್ತಿಲ್ಲವೇ? ಇನ್ವರ್ಟರ್ ಇದ್ದರೂ ಎಸಿ ಕೆಲಸ ಮಾಡುತ್ತಿಲ್ಲವೇ? ಚಿಂತೆ ಮಾಡಬೇಡಿ, ಹೊಸ ತಂತ್ರಜ್ಞಾನದೊಂದಿಗೆ ಕಡಿಮೆ ತೂಕದ ಫ್ಯಾನ್ ಪರಿಚಯಿಸುತ್ತಿದ್ದೇವೆ. ನಮ್ಮ ಟವರ್ ಫ್ಯಾನ್ ಅಧಿಕ ತಣ್ಣನೆಯ ಗಾಳಿ ಬೀಸುತ್ತದೆ. ಇದರಲ್ಲಿರುವ 4 ಕಂಟ್ರೋಲ್ ಬಟನ್ಗಳ ಮೂಲಕ ಎಷ್ಟು ಬೇಕೋ ಅಷ್ಟು ಗಾಳಿ ಪಡೆಯಬಹುದು. ಇದರಲ್ಲಿರುವ ವಿಶೇಷ ಮೋಟಾರ್ ಶಕ್ತಿ 4 ದಿಕ್ಕಿನತ್ತ ತಣ್ಣನೆಯ ಗಾಳಿಯನ್ನು ಬೀಸಲು ಸಹಾಯವಾಗಿದೆ. ನಮ್ಮ ಟವರ್ ಫ್ಯಾನ್ 25 ಅಡಿಯವರೆಗೆ ತಣ್ಣನೆಯ ಗಾಳಿಯನ್ನು ಬೀಸುತ್ತದೆ. ಇದನ್ನು ಎಲ್ಲಿ ಬೇಕಾದರೂ ಸುಲಭವಾಗಿ ಎತ್ತಿಕೊಂಡು ಹೋಗಬಹುದು. ಟೇಬಲ್ ಫ್ಯಾನ್ಗಳಲ್ಲಿ ಮಕ್ಕಳು ಕೈ ಹಾಕಿ ಗಾಯ ಮಾಡಿಕೊಳ್ಳುತ್ತಾರೆ, ಆದರೆ ಟವರ್ ಫ್ಯಾನ್ನಲ್ಲಿ ಇದರ ಭಯವೇ ಇಲ್ಲ. ಇದು ವರ್ಟಿಕಲ್ ಕಂಟ್ರೋಲ್ದಿಂದ ತಯಾರಾಗಿದೆ. ಈ ಟವರ್ ಫ್ಯಾನ್ 2 ವರ್ಷ ವಾರಂಟಿ ಇದೆ. ನಮ್ಮ ಟೆಲಿಶಾಪಿಂಗ್ ಮೂಲಕ ಖರೀದಿಸಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ.